ವೇದ ಅಧ್ಯಯನಕ್ಕೆಂದು ಆರಿಸಲ್ಪಟ್ಟಂತ ಸತ್ಯವೇದ ವೇದ ಭಾಗ ವಿಮೋಚನ ಕಾಂಡ ಹದ್ಮೂರನೇ ಅಧ್ಯಾಯ ಹದಿನೇಳನೇ ವಚನ ಅಂಡ್ ಟೆಕ್ಸ್ಟ್ ಎಕ್ಸೋಡೆಸ್ ತರ್ಟೀನ್ ಚಾಪ್ಟರ್ ಸೆವೆಂಟೀನ್ ವರ್ಡ್ಸ್ ಇದನ್ನ ಓದುವಂತೆ ನಮ್ಮ ಮಧ್ಯೆ ಇರತಕ್ಕಂಥ ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಸಹೋದರ ಆಂಡ್ರೂ ಅವರಲ್ಲಿ ಕೇಳಿಕೊಳ್ತೇನೆ Then it came to pass when Pharaoh had let the people go that God did not lead them by way of the land of the Philistines. Although that was near, for God said,

ಅವರು ಆರಿಸಿಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಟೈಟಲ್ ವಿಷಯದ ಶೀರ್ಷಿಕೆ ಹನ್ನೊಂದನೇ ಬಾಧೆ ಹನ್ನೊಂದನೇ ಅದ್ಭುತ ಲೆವೆಂತ್ ಫ್ಲಗ್ ಲೆವೆಂತ್ ಮಿರಾಕಲ್ ಎಂಬತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ದೇವರ ಸಂದೇಶವನ್ನ ನೀಡುತ್ತಾರೆ ಇವತ್ತು ನಮಗೆ ಬೈಬಲ್ ರೀಡಿಂಗ್ ಸಪೋರ್ಟಿಗೆ ಈ ಒಂದು ವೇದ ಭಾಗಕ್ಕೆ ಸಹೋದರಿ ನ್ಯಾನ್ಸಿ ಮತ್ತು ಸಹೋದರಿ ಬಿಂದು ಅವರಲ್ಲಿ ಕೂಡ ಹೇಳಿಕೊಳ್ಳುತ್ತೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸರಿ ನಿಮ್ಮೆಲ್ಲರಿಗೂ ನಮ್ಮ ಕರ್ತನ ನಮ್ಮ ರಕ್ಷಕನಾಗಿರುವ ಯೇಸು ಕೃಷ್ಣನ್ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ಕೊಳ್ತೇನೆ ತಂದೆಯಾದ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರಿ ಒಂದು ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಸೌರ ಎರಡನೆಯ ಒಂದು ಆನ್ಯುವಲ್ ಕನ್ವೆನ್ಷನ್ನಲ್ಲಿ ನಿಮ್ಮೊಂದಿಗೆ ಆತನ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದಕ್ಕಾಗಿ ತಂದೆಯ ದೇವರಿಗೆ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಪ್ರಿಯ ಸೌರಸ್ವರ್ಯರೇ ಈ ದಿನದಲ್ಲಿ ನಿಮ್ಮೊಂದಿಗೆ ಮಾತಾಡೋದಕ್ಕಾಗಿ ಆಡಿಸ್ಕೊಂಡಂತಹ ಪಾಠದ ಟಾಪಿಕ್ ಏನಂತ ನೋಡ್ಬೇಕಾದ್ರೆ ಲೆವೆಂತ್ ಪ್ಲೇಗ್ ದಿ ಲೆವೆಂತ್ ಮಿರಾಕಲ್ ದಿ ಲೆವೆಂತ್ ಪ್ಲೇಗ್ ಅಂಡ್ ಲೆವೆಂತ್ ಮಿರಾಕಲ್ ಹನ್ನೊಂದನೆಯ ಹನ್ನೊಂದನೆಯ ಬಾಧೆ ಹನ್ನೊಂದನೇ ಅದ್ಭುತ ಎಂಬ ಒಂದು ಟಾಪಿಕ್ ಅಲ್ಲಿ ಇವತ್ತಿನ ಪಾಠವನ್ನು ಎಕ್ಸೋಡಸ್ ಆರಿಸ್ಕೊಂಡ್ ಚಾಪ್ಟರ್ ಕಂಡ ಹದಿನೇಳನೇ ವಾಕ್ಯವನ್ನು ನಾವು ಪರೋಹನೋ ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಪಿಲಿಸ್ಟರು ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನೆಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲಿ ಸುತ್ತಾಗಿ ನೆಡೆಸಿಕೊಂಡು ಓದನು ಟಾಪಿಕ್ ಏನಂತ ನೋಡ್ಬೇಕಾದ್ರೆ ಲೆವೆಂತ್ ಪ್ಲೇಗ್ ಲೆವೆಂತ್ ಮೆರಾಕಲ್ ಹನ್ನೊಂದನೆಯ ಬಾಧೆ ಮತ್ತು ಹನ್ನೊಂದನೆಯ ಅದ್ಭುತ ಎಂಬ ಒಂದು ಟಾಪಿಕ್ ಸಪ್ರಿಯ ರೀ ಇಸ್ರೇಲರು ಐಗ್ಯುಬ್ ದೇಶದಲ್ಲಿದ್ದಾಗ ದೇವರು ಇಸ್ರೇಲ್ ಜನ ಅವ್ರನ್ನ ಬಿಡುಗಡೆ ಮಾಡಕ್ಕಾಗಿ ದೇವ್ರು ಏನ್ ಮಾಡಿದ್ರು ಮೋಸೆನ ದೇವ್ರ ಏನ್ ಮಾಡಿದ್ರು ಕಲ್ಸ್ಕೊಟ್ರು ಆದ್ರೂ ಫರೋನನು ಯಾವ ರೀತಿಯಾದಂತ ನೋಡ್ಬೇಕಾದ್ರೆ ಫರೋನನು ತುಂಬಾ ಕಠಿಣವಿಲ್ಲ ಮನುಷ್ಯ ಅಷ್ಟು ಸುಲಭವಾಗಿ ಏನ್ ಮಾಡಿಲ್ಲ ಇಸ್ರೇಲ್ ಮಕ್ಕಳನ್ನ ಇಸ್ರೇಲ್ ಜನರನ್ನ ಅವ್ನ ಕಲ್ಸ್ಲಿಕ್ಕೆ ಇಷ್ಟ ಆಗಿಲ್ಲ ಅದೇ ದೇವ್ರು ಏನ್ ಮಾಡಿದ್ರು ಅಲ್ಲಿ ಬಾಧೆಗಳನ್ನ ಬರ ಮಾಡಿದ್ರು ಅಲ್ಲ ಪ್ರೀತಿಯ ಸರ್ ಎಷ್ಟು ಬಾಧೆಗಳು ಬರ ಮಾಡಿದ್ರು ಹತ್ತು ಬಾಧೆಗಳನ್ನ ಏನ್ ಮಾಡಿದ್ರು ಬರ ಟೆನ್ ಪ್ಲೇಟ್ಸ್ ಯಾವ್ದು ಮೊದಲನೇ ಬಾಧೆ ವೆರಿ ಗುಡ್ ರಕ್ತವನ್ನ ಏನ್ ಮಾಡಿದ್ದಾರೆ ನೀರಾಗಿ ಮಾಡಿದ್ದು ಕರೆಕ್ಟಾ ನೀರನ್ನು ನೀರು ವೆರಿ ಗುಡ್ ಎಲ್ಲ ತುಂಬಾ ಅಲರ್ಟ್ ಆಗಿದ್ದೀರಾ ನೈಲ್ ನೀರನ್ನ ಏನ್ ಮಾಡಿದ್ರು ದೇವರು ರಕ್ತವಾಗಿ ಮಾಡಿದ್ದು ಮೊದಲನೇ ಅದ್ಭುತ ಅದ್ರ ಮಧ್ಯದಲ್ಲಿ ಹಲವಾರು ಅದ್ಭುತಗಳಿದೆ ಕೊನೆಯದಾಗಿ ಮಾಡಿದ ಅದ್ಭುತ ಯಾವುದು ಅಂತ ನೋಡ್ಬೇಕಾದ್ರೆ ಟೆಂತ್ ಪ್ಲೇ ಚಚ್ಚಲ್ ಮಗಳನ್ನ ಸಮ್ಮಾನೆ ಮಾಡಿದು ಪ್ರಿಯರೇ ಈ ಟಾಪಿಕ್ ನ ನೋಡ್ಬೇಕಾದ್ರೆ ನಮ್ಗೆ ಒಂದು ಆಶ್ಚರ್ಯ ಆಗ್ಬಹುದು ಏನಪ್ಪಾ ಇದು ಅನ್ಯೋನ್ಯ ಬಾಧೆ ಅಂತ ಹೊಸ ಒಂದು ಟಾಪಿಕ್ ನ ಇಲ್ಲಿ ಹೇಳ್ತಾರಂತ ಆಕ್ಚುಲಿ ಇದು ಬಂದು ಎರಾಲ್ಡ್ ಅಲ್ಲಿ ಬಂದಂತ ಒಂದು ಒಂದು ಪಾಠ ಪಸ್ಕದ ಒಂದು ಪಾಠವಾಗಿದೆ ಪ್ರಿಯ ಸ್ವರಸ್ರಲ್ಲಿ ಅದರಲ್ಲಿ ಅನ್ಯೋನ್ಯ ಬಾಧೆ ಯಾವುದಂತಾನೆ ಇವತ್ತಿನ ಪಾಠದಲ್ಲಿ ನಾವು ಏನ್ ಮಾಡೋಣ ನಾವು ನೋಡೋಣ ಅನ್ಯೋನ್ಯ ಬಾಧೆ ಕೂಡ ಆಗಿದೆ ಅದೇ ಇಸಳರಿಗೆ ನಡೆದಂತ ತುಂಬಾ ದೊಡ್ಡ ಒಂದು ಸಂಗತಿ ಅಂತ ಕೂಡ ನಾವು ಇದು ಪಾಠವನ್ನ ನೋಡೋಣ ಅದು ಯಾವುದು ಅಂತ ನೋಡ್ಬೇಕಾದ್ರೆ ಇಸ್ರಾ ಐ ಗುಪ್ತಿಯರ್ನ ದೇವ್ರು ಏನ್ ಮಾಡಿದ್ರು ಕಂಪ್ಲೀಟ್ ಆಗಿ ಸಂರಣೆ ಮಾಡಿದ್ರು ಪ್ರಿಯರೇ ಹತ್ತನೇ ಬಾಧೆ ಬಂದು ಐಗ್ಯುಪ್ತಿಯನ್ನ ಇದ್ದಂತ ಚೊಚ್ಚಲ ಮಕ್ಕಳನ್ನ ಮಾಡಿದ ದೇವರು ಸಂವರನ ಮಾಡಿದ್ರು ದಿಸ್ ಇಸ್ ದ ಟೆಂತ್ ಪ್ಲೇಗ್ ಟೆಂತ್ ಪ್ಲೇಗ್ ಬಂದು ಫಸ್ಟ್ ಬೋನ್ಸ್ ಐಗುಪ್ತ ದೇಶದಲ್ಲಿ ಹುಟ್ಟಿದಂತ ಎಲ್ಲ ಚೊಚ್ಚಲ ಮಕ್ಕಳನ್ನ ಮಾಡಿದ ದೇವರು ಸಂರನೆ ಮಾಡಿದ್ರು ಅದ್ರ ಅನ್ನೊನ್ನೆ ಬಾಧೆ ಯಾವ್ದಂತ ನೋಡ್ಬೇಕಾದ್ರೆ ಎಂಟೈಯರ್ ಐಗ್ಯುಬ್ ದೇಶದ ಒಂದು ಸೈನ್ಯವನ್ನ ದೇವ್ರೇನ್ ಮಾಡಿದ್ರು ಸಮರನ ಮಾಡಿದ್ರು ಕಂಪ್ಲೀಟ್ ಈಜಿಪ್ಷಿಯನ್ ಆರ್ಮಿನ ದೇವ್ರೇನ್ ಮಾಡಿದ್ರು ಸಮರನೆ ಮಾಡಿದು ಎಂಟನೇ ಒಂದು ಬಾ ಸಾರಿ ಅನ್ನೊನ್ನೆ ಒಂದು ಬಾಧೆಯಾಗಿದೆ ಅಲ್ಲಿ ಮಾಡಿದಂತ ಒಂದು ಅದ್ಭುತ ಅದು ಕೂಡ ಅನ್ನೊನ್ನೆ ಒಂದು ಅದ್ಭುತವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸದನ ವಿವರವಾಗಿ ಅದನ್ನೇ ಅದನ್ನ ವಿವರವಾಗಿ ನೋಡಿ ದೇವರು ಯಾವ ರೀತಿಯಾಗಿ ಈ ಅನ್ನೊನ್ನೆ ಬಾದೆನ್ನ ಮಾಡಿ ಐಗಿಪ್ತರ ಸೈನ್ಯವನ್ನ ಫರೋನನ ಸೈನ್ಯವನ್ನ ಒಟ್ಟು ಕಂಪ್ಲೀಟ್ ಆಗಿ ದೇವರು ನಾಶ ಮಾಡಿದ್ರು ಅಂತ ಕೂಡ ಆ ವಿಚಾರವನ್ನ ಏನ್ ಮಾಡೋಣ ಇವತ್ತಿನ ಪಾಠದಲ್ಲಿ ನಾವು ಧ್ಯಾನ ಮಾಡಿ ಅದ್ರ ಮುಖಾಂತರ ದೇವರ ಯೋಜನೆಗಳು ಏನಿದೆ ಈ ಘಟನೆಯಲ್ಲಿ ದೇವರ ಒಂದು ಯೋಜನೆಗಳು ಏನೆಲ್ಲ ಇದೆ ಮತ್ತು ಅದ್ರ ನಮ್ಗೆ ಏನೆಲ್ಲ ಪಾಠಗಳಿದೆ ಎಂಬುದಾಗಿ ಕೂಡ ಇವತ್ತಿನ ಪಾಠದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯಾ ಸೌರ ಈ ಒಂದು ಹತ್ತನೇ ಬಾಧೆ ನಂತರ ಪರೋನನ್ ಏನ್ ಮಾಡಿದ ಇಷ್ಟರೆಲ್ಲರನ್ನ ಅವ್ರ ದೇಶದಿಂದ ಓಡಿಸ್ಬಿಟ್ನ ಅಂತ ಕೂಡ ನೋಡ್ತೀವಿ ಆದ್ರೆ ಅವ್ರು ಅಲ್ಲಿಂದ ಕಾನನ್ ದೇಶಕ್ಕೆ ತಮ್ಮ ಪ್ರಯಾಣವನ್ನ ಏನ್ ಮಾಡಿದ್ರು ಪ್ರಯಾಣವನ್ನ ಶುರು ಮಾಡಿದ್ರು ಪ್ರಿಯಾ ಸೌರ ಅವರು ಕಾನನ್ ದೇಶಕ್ಕೆ ಹೋಗಿ ಸೇರೋದಕ್ಕೆ ಎಷ್ಟು ದಿನಗಳಾಗ್ತಾ ಇತ್ತು ಅಂತ ನೋಡ್ಬೇಕಾದ್ರೆ ಒಂದು ಹನ್ನೆರಡು ದಿನಗಳಲ್ಲಿ ಏನ್ ಮಾಡ್ಬೋದಾಗಿತ್ತು ಅವ್ರು ಹೋಗಿ ಕಾನನ್ ದೇಶಕ್ಕೆ ಸೇರ್ಬೋದಾಗಿತ್ತು ಯಾಕೆಂದ್ರೆ ಕಾನಾನ್ ದೇಶಕ್ಕೆ ಹೋಗಿ ಸೇರೋದಕ್ಕೆ ಹಲವಾರು ವಿಧವಾದ ದಾರಿಗಳಿತ್ತು ಮೆನಿ ರೂಟ್ಸ್ ಅದರಿಂದ ಕಲಿಸ್ತಿರೋ ದೇಶದ ಮೂಲಕವಾಗಿ ಏನ್ ಮಾಡ್ಬೋದು ಅವ್ರು ಕಾನಾನ್ ದೇಶಕ್ಕೆ ಹೋಗಿ ಸೇರ್ಬೋದು ಮತ್ತೆ ಬೇರೆ ಬೇರೆ ರೂಟ್ಸ್ ಗಳನ್ನ ಏನಾಯ್ತ ಇತ್ತು ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ದೇವ್ರು ರೀತಿಯಾಗಿ ಅವ್ರನ್ನ ಏನ್ ಮಾಡಿಲ್ಲ ನಡೆಸದೆ ಏನ್ ಮಾಡಿದ್ರು ಕೆಂಪು ಸಮುದ್ರದ ಕಡೆ ಏನ್ ಮಾಡುದು ದೇವ್ರು ಅವ್ರನ್ನ ನಡೆಸ್ತರು ಅಂತ ಕೂಡ ನಾವು ನೋಡ್ತೀವಿ ಯಾಕೆ ದೇವ್ರು ಈ ರೀತಿಯಾಗಿ ಮಾಡಿದ್ರು ಪ್ರಿಯ ಸರಸ್ತಾರೆ ಹನ್ನೆರಡು ದಿವಸಗಳಲ್ಲಿ ಹೋಗಿ ಸೇರುವ ಒಂದು ಸ್ಥಳಕ್ಕೆ ದೇವರು ಎಷ್ಟು ದಿನ ಎಷ್ಟು ವರ್ಷಗಳಾದ್ಮೇಲೆ ಅಲ್ಲಿ ಕಲ್ಸ ಸೇರ್ಸಿದ್ರು ಅವರು ನಲ್ವತ್ತು ವರ್ಷಗಳಾದ್ಮೇಲೆ ಅವ್ರು ಸೇರ್ಸಿದ್ರು ಯಾಕೆ ದೇವ್ರು ಈ ರೀತಿಯಾಗಿ ಮಾಡಿದ್ರು ಅಂತ ನಮ್ಗೆ ಏನಾಗುತ್ತೆ ಒಂದು ಪ್ರಶ್ನೆಗಳು ಬರುತ್ತೆ ಪ್ರಿಯ ಯಾವಾಗ್ಲೂ ದೇವರ ಮಾರ್ಗವು ನಮ್ಮ ಮಾರ್ಗಕ್ಕೆ ತುಂಬಾ ವ್ಯತ್ಯಾಸವಾಗಿರ್ತದೆ ಅದೇ ಐಸಾದಲ್ಲಿ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರಲ್ಲ ನನ್ನ ಯೋಚನೆ ನಿಮ್ಮ ಯೋಚನೆ ಅಲ್ಲ ನನ್ನ ಮಾರ್ಗವು ನಿಮ್ಮ ಮಾರ್ಗವೂ ಅಲ್ಲ ಎಷ್ಟು ಡಿಫ್ರೆಂಟು ದೇವ್ರಿಗೂ ನಮಗೂ ಎಷ್ಟು ಡಿಫ್ರೆನ್ಸಸ್ ಭೂಮಿಗೆ ಆಕಾಶ ಎಷ್ಟು ಎತ್ತರವೋ ಅಷ್ಟು ಮಟ್ಟಿಗೆ ಹೌದು ಪ್ರಿಯರೇ ನಾವು ಯೋಚಿಸೋದು ಒಂದು ದೇವ್ರು ಯೋಚಿಸೋದು ಹಿಂಗೆ ಅಷ್ಟು ಎತ್ತರವಾಗಿರ್ತದೆ ಹೌದು ಪ್ರೀತಿಯ ಸರ ಸರ್ ಸೊ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಪ್ರಿಯರೇ ಅವ್ರ ಮುಂದೆ ಒಂದ್ ವೇಳೆ ದೇವ್ರ ಅವ್ರನ್ನ ಸ್ಟ್ರೈಟ್ ಆಗಿ ಕಾನನ್ ದೇಶ ಕಡೆಗೆ ಅವ್ರನ್ನ ಕಲಿಸ್ಬೋದಾಗಿದ್ರೆ ಅವ್ರು ಏನಾಗ್ತಾ ಇತ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಕಾನಾನ್ ದೇಶದಲ್ಲಿ ಏಳು ವಿಧವಾದ ಜಾತಿಯರಲ್ಲಿ ಇದ್ರು ಅವರೊಂದಿಗೆ ಅವ್ರು ಏನ್ ಮಾಡ್ಬೇಕು ಯುದ್ಧಗಳನ್ನ ಮಾಡಬೇಕು ಆದ್ರೆ ಅವ್ರಿಗೆ ಯುದ್ಧ ಮಾಡುವ ಒಂದು ಅಭ್ಯಾಸ ಅವ್ರಿಗೆ ಇರ್ಲಿಲ್ಲ ಯುದ್ಧ ಮಾಡುವಂತ ಒಂದು ಅಭ್ಯಾಸ ಇರ್ಲಿಲ್ಲ ಯಾಕೆಂದ್ರೆ ಹಲವು ವರ್ಷ ಕಾಲ ಅವರು ಏನಾಗಿದ್ರು ಅಂತ ನೋಡ್ಬೇಕಾದ್ರೆ ಐಗಿಪ್ ದೇಶದಲ್ಲಿ ಏನಾಗಿದ್ರು ಅವರು ಏನ್ ಕೆಲಸದಲ್ಲಿದ್ರು ದಾಸರು ದಾಸರ ಅಂದ್ರೆ ಅವರು ಫರೋನನ್ನು ಅವನ ಸೇವಕರು ಏನ್ ಹೇಳ್ತಾರ ಅದನ್ನ ಅದನ್ನ ಮಾತ್ರವೇ ಮಾಡ್ಬೇಕಾದಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು ಆ ರೀತಿಯಾಗಿ ಅವ್ರು ಏನ್ ಮಾಡಿದ್ರು ಪ್ರೀತಿ ಸೌರಸರಿ ಆ ರೀತಿಯಾಗಿ ಅವ್ರ ಅಭ್ಯಾಸ ಮಾಡ್ಕೊಂಡಿದ್ರು ಅದ್ರಿಂದ ಬೇರನ್ನ ಎದುರಿಸಿ ಯುದ್ಧ ಮಾಡಕು ಜಗಳ ಮಾಡಕ್ಕು ಅವರಿಂದ ಏನಾಗ್ತಿರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಪ್ರೀತಿಯ ಸೌರಸರ್ ಸೊ ಅದ ರೀತಿಯಾಗಿ ನೋಡ್ಬೇಕಾದ್ರೆ ಇವ್ರು ಇದನ್ನ ಇದಕ್ಕಾಗಿನೇ ದೇವ್ರ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಯುದ್ಧದಲ್ಲಿ ಏನ್ ಮಾಡ್ಬೇಕು ಅವ್ರನ್ನ ಅವ್ರನ್ನ ಟ್ರೈನ್ ಅಪ್ ಮಾಡಬೇಕು ಅವ್ರನ್ನ ಹಲವಾರು ವಿಧವಾದ ಎಕ್ಸ್ಪೀರಿಯನ್ಸ್ಗಳು ಕೊಟ್ಟು ಆ ನಂತರ ಕಾನನ್ ದೇಶಕ್ಕೆ ಮಾಡ್ಬೇಕು ಅವ್ರನ್ನ ಸೇರ್ಸ್ಬೇಕು ಎಂಬುದಾಗಿ ದೇವರ ಒಂದು ಯೋಜನೆ ಆಗಿತ್ತು ಅದರಿಂದ ದೇವ್ರ ಏನ್ ಅಂದ್ರೆ ಅವ್ರನ್ನ ಈ ಒಂದು ಕೆಂಪು ಸಮುದ್ರದ ಮಾರ್ಗವಾಗಿ ಏನ್ ಮಾಡಿದ್ರ ಅವ್ರನ್ನ ಅಂತ ಕೂಡ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಪ್ರಿಯ ಸರಿ ಪ್ರಿಯ ಸರ್ ಸರಿ ರೇ ಆದ್ರೆ ಇನ್ನೊಂದು ಘಟನೆಗಳು ನಾವು ನೋಡ್ಬೇಕಾದ್ರೆ ಒಂದು ರಬಿ ಒಂದು ಕೋಟ್ ಮಾಡಿದ್ದಾರೆ ಒಂದು ಘಟನೆಯನ್ನ ಬರೆದಿದ್ದಾರೆ ಐಕ್ಯೂಬ್ ದೇಶದಿಂದ ಹೆಸರಲ್ಲರು ಬಂದಾಗ ಆ ಒಂದು ಸಮಯದಲ್ಲಿ ಇದು ಬಂದು ಬೈಬಲ್ ಅಲ್ಲಿ ಇಲ್ಲ ಬಟ್ ಈ ರಬಿ ಎಂಬ ಈ ಒಂದು ರಬಿ ಹೆಸರು ಬಂದು ಜಫ್ರಿ ರಬಿ ಜಫ್ರಿ ಎಂಬವರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೀತಿ ಹೆಸರು ಈ ಒಂದು ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಏನಂದ್ರೆ ಎಫ್ರಾಹಿಂ ಅವರು ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಐಕ್ಯುಬ್ ದೇಶಕ್ಕೆ ಹೋಗಿ ಅಲ್ಲಿಂದ ಒಂದು ಮೂವತ್ತು ವರ್ಷಕ್ಕೆ ಮುಂಚೆನೆ ಅಂದ್ರೆ ಅವರು ಆ ಫಾರ್ಟಿ ಇಯರ್ಸ್ ಅಲ್ಲಿ ಅರಣ್ಯದಿದ್ದಂತ ಆ ಮೂವತ್ತು ವರ್ಷಕ್ಕೆ ಮುಂಚೆ ಏನ್ ಮಾಡಿದ್ದಾರೆ ಅಂದ್ರೆ ಕಾನೂನು ದೇಶಕ್ಕೆ ಹೋಗಿ ಅಲ್ಲಿ ಪೆಲಿಸ್ಟರ್ ಮೇಲೆ ಯುದ್ಧ ಮಾಡಿದ್ದಾರೆ ಎಂಬುದಾಗಿ ಕೂಡ ಒಂದು ಘಟನೆ ಏನ್ ಮಾಡಿದ್ದಾರೆ ಅವರು ಇಲ್ಲಿ ಹೇಳಿದ್ದಾರೆ ಆದ್ರೆ ಪ್ರೀತಿಯ ಸರಾಜ್ ಸರಿ ನಾವು ಬೈಬಲ್ ನೋಡ್ಬೇಕಾದ್ರೆ ಅಹ್ ದೇವ್ರು ಬಂದು ದೇವರ ಯೋಜನೆ ಯಾಕೆ ಯಾವ ರೀತಿಯಾಗಿತ್ತು ಅಂತ ನೋಡ್ಬೇಕಾದ್ರೆ ಇಸ್ರಾಲ್ನ ಆ ಸಮಯದಲ್ಲಿ ವಿತ್ ಇನ್ ಟ್ವೆಲ್ ಡೇಸಲ್ಲಿ ಅವ್ರನ್ನ ಕಾನನ್ ದೇಶಕ್ಕೆ ಏನ್ ಮಾಡ್ಬೋದಾಗಿತ್ತು ಕಂಡು ಹೋಗಿ ಸೇರ್ಬೋದಾಗಿತ್ತು ಆದ್ರೆ ಇನ್ನೊಂದು ಕಾರಣ ಇತ್ತು ಅದಕ್ಕೆ ದೇವರು ಅವ್ರನ್ನ ಕಾನನ್ ದೇಶಕ್ಕೆ ತಕ್ಷಣ ಅದನ್ನ ಅವ್ರನ್ನ ಕರ್ಕೊಂಡು ಹೋಗಿ ಸೇರ್ಸೋದಕ್ಕೆ ಇನ್ನೊಂದು ಕಾರಣ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅವ್ರು ತುಂಬಾ ಚಿಕ್ಕ ಒಂದು ಗುಂಪಾಗಿದ್ರು ಎಷ್ಟು ಮಂದಿ ಇದ್ರು ಅವ್ರು ಐದು ದೇಶದಲ್ಲಿ ಎಷ್ಟು ಜನರು ಇದ್ರು ಅವ್ರ ಪಾಪ್ಯುಲೇಷನ್ ಏನಾಗಿರ್ತಾರ ಎಷ್ಟು ಸಿಕ್ಸ್ ಲ್ಯಾಕ್ಸ್ ಮಿನ್ಸ್ ಅಲ್ಲ ಪುರುಷರು ಮಾತ್ರ ಆರು ಲಕ್ಷ ಅಷ್ಟೇ ಆರು ಲಕ್ಷ ಜನರು ಆ ಒಂದು ಕಾನಾನ್ ದೇಶದಲ್ಲಿ ಹೋಗಿ ಜೀವನ ಮಾಡೋದು ತುಂಬಾ ಏನಾಗಿದೆ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇರ್ತದೆ ಆರು ಲಕ್ಷ ಪುರುಷರು ಸ್ತ್ರೀಯರಲ್ಲೂ ಕೂಡ ಸೇರಿದ್ರು ಕೂಡ ಒಂದು ತರ್ಟಿ ಲ್ಯಾಕ್ಸ್ ಕೂಡ ನಾವು ತಗೊಂಡ್ರು ಕೂಡ ರಿಯಾ ಸೊರೆಸ್ತರೇ ಅಷ್ಟು ದೊಡ್ಡ ಒಂದು ದೇಶದಲ್ಲಿ ಕಾನಾನ್ ದೇಶದಲ್ಲಿ ಇವರ ಒಂದು ಪಾಪ್ಯುಲೇಷನ್ ಏನಾಗುತ್ತೆ ತುಂಬಾ ಕಡಿಮೆ ಆಗ್ಬಿಡ್ತದೆ ಆದ್ರಿಂದ ದೇವ್ರ ಏನ್ ಮಾಡಿದ್ರು ಸ್ವಲ್ಪ ಸ್ವಲ್ಪವಾಗಿ ಇವ್ರು ಹೆಚ್ಚುತ್ತಾ ಹೆಚ್ಚುತ್ತಾ ಇವರ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತಾ ಅವ್ನ ಏನ್ ಮಾಡ್ಬೇಕು ಅವನ ದೇಶದ ದೇಶದಲ್ಲಿ ಕಂಡು ಅವನ ಸೇರಿಸ್ಬೇಕು ಎಂಬುದಾಗಿ ದೇವರ ಒಂದು ಯೋಜನೆ ಆಗಿತ್ತು ಅದನ್ನೇ ವಾಕ್ಯದಲ್ಲಿ ಹೇಳ್ತಾರೆ ವಾಕ್ಯವಾದನ ಎಕ್ಸರ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ವಿಮೋಚನಾ ಕಂಡ ಇಪ್ಪತ್ತ್ ಮೂರನೇ ಹದ್ದಲ್ಲಿ ಇಪ್ಪತ್ತೊಂಬತ್ತನೇ ವಾಕ್ಯವನ್ನ ಓದನ ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸುವುದಿಲ್ಲ ಯಾಕಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ತೊಂದರೆಗೆ ಕಾರಣವಾಗಿತ್ತು ಅಂದ್ರೆ ಪ್ರಿಯಾ ಸರಸ್ತಲ್ಲಿ ನಾವು ಇವಾಗ ನೋಡ್ತೀವಿ ಗಾಗ ಬಗ್ಗೆ ಇವಾಗ ನೋಡ್ಬೇಕಾದ್ರೆ ಗಾಸಾದಲ್ಲಿ ಎಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಒನ್ಲಿ ಗಾಂಬ ಒಂದು ಪಾಠ ಎಷ್ಟಂದ್ರೆ ಟ್ವೆಂಟಿ ಲ್ಯಾಕ್ಸ್ ಪೀಪಲ್ ಅಲ್ಲಿ ಇಪ್ಪತ್ತು ಲಕ್ಷ ಜನರಲ್ಲಿ ವಾಸ ಮಾಡ್ತಾರೆ ಎಂಬುದಾಗಿ ರೆಕಾರ್ಡ್ ಮಾಡ್ತಾ ಏನಾಗ್ತದೆ ಹೇಳ್ತಾ ಇರಿ ಆದ್ರೆ ಪ್ರಿಯರೇ ಅದರಿಂದ ದೇವ್ರು ಏನ್ ಮಾಡಿದ್ರು ದೇಶ ಏನಾಗುತ್ತೆ ದೇಶ ಹಾಳಾಗ್ಬಾರ್ದು ಕಾಡು ಮೃಗಗಳು ಏನಾಗ್ಬಾರ್ದು ಒಳಗಡೆ ಬಂದು ಹ ದೇಶವನ್ನ ಹಾಳ್ಮಾಡ್ಬಾರ್ದು ಎಂಬುದಾಗಿ ದೇವ್ರು ಅವ್ರನ್ನ ಸ್ವಲ್ಪ ಸ್ವಲ್ಪವಾಗಿ ಏನ್ ಮಾಡಿದವ್ರನ್ನ ದೇಶದಿಂದ ಓಡಿಸ್ತರು ಮೂವತ್ತನೇ ವಚನವನ್ನ ಹೋದ ಥರ್ಟಿ ಏತ್ ವರ್ಸ್ ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಮಾಡಿದ್ರು ದೇವರು ಒಟ್ಟಾಗಿ ಒಂದೇ ಸಾರಿ ಕಳಿಸೋದು ದೇವರ ಒಂದು ಯೋಜನೆ ಆಗಿರ್ಲಿಲ್ಲ ಇವ್ರು ಹೆಚ್ಚುತ್ತ ಹೆಚ್ಚುತ್ತಾ ಏನಾಗ್ಬೇಕು ಸ್ವಲ್ಪ ಸ್ವಲ್ಪವಾಗಿ ಏನ್ ಮಾಡೋಣ ಅವ್ರನ್ನ ದೇಶದಿಂದ ಓಡಿಸೋಣ ಎಂಬುದಾಗಿ ದೇವರ ಒಂದು ಯೋಜನೆ ಆದ ಕಾರಣನೇ ದೇವ್ರ ಏನ್ ಮಾಡಿದ್ರು ಪ್ರೀತಿಯ ಸೌರ ಸರಿ ಅವ್ರನ್ನ ಈ ಒಂದು ಖಾನನ್ ದೇಶದಿಂದ ಅವ್ರನ್ನ ಸಮುದ್ರದ ಮಾರ್ಗದಲ್ಲಿ ನಡೆಸಿ ಅರಣ್ಯದಲ್ಲಿ ಅವ್ರನ್ನ ನಡೆಸಿ ಆ ಒಂದು ಫಾರ್ಟಿ ಇಯರ್ಸ್ ಅವ್ರಿಗೆ ನಾನಾ ವಿಧವಾದ ಅನುಭವಗಳ ಮುಖಾಂತರ ದೇವ್ರ ಏನ್ ಮಾಡ್ದ ಅವ್ರನ್ನ ನಡೆಸ್ತ್ರ ಕೂಡ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಪ್ರಿಯ ಸರಸ್ ಸರಿ ಈಗ ದೇವ್ರು ಏನ್ ಮಾಡ್ತಾರೆ ಐಗಿಬ್ ದೇಶದಲ್ಲಿ ಅವ್ರಿಗೆ ಬಿಡುಗಡೆ ಆಯ್ತು ಯಾವ ದಿನ ಆಯ್ತು ಅವ್ರಿಗೆ ಬಿಡುಗಡೆ ಯಾವ ದಿನ ಅವ್ರಿಗೆ ಬಿಡುಗಡೆ ಆಗಿದ್ದ ದಿನ ಯಾವ್ದು ಹ ಯಾವ ದಿನ

ಏನ್ ಮಾಡಿದ್ರು ಅವರು ಪಸ್ಕವನ್ನು ಆಚರಿಸಿ ಹದಿನೈದನೇ ತಾರೀಕು ಬಿಟ್ರು ಅವರು ಅವ್ರು ಆರು ಗಂಟೆ ಆದ ನಂತರ ಅವ್ರಿಗೆ ಏನ್ ಸ್ಟಾರ್ಟ್ ಆಯ್ತು ಹದ್ನೈದನೇ ತಾರೀಕು ಅವ್ರಿಗೆ ಪ್ರಾರಂಭ ಆಗಿತ್ತು ಆದ್ರಿಂದ ಅವ್ರಿಗೆ ಬಿಡುಗಡೆ ಸಿಕ್ಕಿದ್ದ ದಿನ ಮೊದಲನೇ ತಿಂಗಳು ಆಬಿಪ್ ತಿಂಗಳಲ್ಲಿ ಹದಿನೈದನೇ ದಿನದಲ್ಲಿ ಮಧ್ಯರಾತ್ರಿಯಲ್ಲಿ ಏನ್ ಮಾಡಿದ್ರು ಬಿಡುಗಡೆ ಕೊಟ್ರು ಹಲವಾರು ದೇಶಗಳಿಗೆ ಮಧ್ಯರಾತ್ರಿಯಲ್ಲಿ ಏನಾಗುತ್ತೆ ಆ ಇಂಡಿಪೆಂಡೆನ್ಸ್ ಸಿಗುತ್ತೆ ಹಲವರು ಯಾರ ನಮ್ ದೇಶಕ್ಕೂ ಮಧ್ಯರಾತ್ರಿಯಲ್ಲಿ ಸಿಕ್ತಲ್ಲ ಹೌದು ಅದೇ ರೀತಿಯಾಗಿ ನಾವು ನೋಡ್ತಾರೆ ಬೈಬಲಲ್ಲಿ ಇವ್ರಿಗೆ ಸೆಲರಿಗೆ ಮಧ್ಯರಾತ್ರಿಯಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಬಿಡುಗಡೆ ಕೊಟ್ರು ಪ್ರೀತಿಯ ಅವ್ರು ಅಲ್ಲಿಂದ ಹೊರಟು ಏನ್ ಮಾಡ್ತಾರೆ ಅಂದ್ರೆ ದೇಶಕ್ಕೆ ಹೋಗುವ ಒಂದು ಮಾರ್ಗದ ಇದಕ್ಕೆ ಓದ್ ಮಾಡ್ತಾರೆ ಹೋಗ್ತಾರೆ ಇದನ್ನ ನಾವು ಎಕ್ಸಡಸ್ ಫೋಟಿನ್ ಚಾಪ್ಟರ್ ಅಲ್ಲಿ ಏನ್ ಮಾಡಬಹುದು ಮೋಸಗೆ ಮೋಶೆಗೆ ಇಸ್ರಾಯರು ಅಡ್ಡ ತಿರುಗಿ ಪಿಹಾ ಇರೋತಿನ ಪೂರ್ವ ಕಡೆಯಲ್ಲಿ ಮಿಲ್ಗೋಲಿಗೂ ಸಮುದ್ರಕ್ಕೂ ನಡುವೆ ಪೋಲಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಹ್ಮ್ ಅವರಿಗೆ ಆಜ್ಞಾಪಿಸು ನೋಡ್ರಿ ಪ್ರೀತಿಯ ಸರಸ್ವರಿ ದೇವ್ರ ಏನ್ ಮಾಡ್ತಾ ಇದಾರೆ ಮೋಸೆಗೆ ಡೈರೆಕ್ಟ್ ಮಾಡ್ತಾ ಇದಾರೆ ಆದ್ರೆ ಪ್ರೀತಿಯ ಸರಸ್ವರಿ ಏನ್ ಮಾಡ್ತಾನೆ ಅಂದ್ರೆ ಕರೋನ ಎಚ್ಚರಿಕೆ ಆಗ್ಬಿಡ್ತಾನೆ ಪರೋನನು ಅವತ್ತು ರಾತ್ರಿ ಆದಂತ ದುಃಖದಲ್ಲಿ ತನ್ನ ಮಗನ ಸ್ವಚ್ಛಲ ಮಗನ ಕಲ್ಕೊಂಡ ಆದ್ರಿಂದ ಏನಾಯ್ತಿದ್ದ ಅವನು ತುಂಬಾ ದುಃಖದಲ್ಲಿ ಇದ್ದ ಇದ್ದಾದ್ರಿಂದ ಅವ್ನ್ ಏನ್ ಯೋಚನೆ ಬಂದಿಲ್ಲ ಆ ನಂತರ ಸಡನ್ ಏನಾಗ್ತಾನಂದ್ರೆ ಸ್ವಲ್ಪ ಕಾಲದ ಸಮಯದಲ್ಲಿ ತುಂಬಾ ಎಚ್ಚರಿಕೆ ಆಗ್ಬಿಡ್ತಾನ ಏನ್ ಏನಂತಾನ ಅನ್ಸ್ಕೊಳ್ತಾನಂದ್ರೆ ನಾವು ಇವ್ರನ್ನ ಬಿಟ್ಟಿದ್ದು ಏನು ತಪ್ಪು ಮಾಡ್ಬಿಟ್ಟಲ್ಲ ಇವ್ರನ್ನ ಏನ್ ಮಾಡ್ಬಿದ್ದೀವಿ ನಾ ಬಿಟ್ಬಿಟ್ಟಲ್ಲ ಅಂತ ನೋಡಿ ಏನ್ ಮಾಡ್ತಾನಂದ್ರೆ ಪರೋನ ತಕ್ಷಣ ತನ್ನ ರಥಗಳನ್ನ ತನ್ನ ಶೈನಿಕರ್ಗಳನ್ನ ಕರ್ಕೊಂಡು ಅವ್ರನ್ನ ಏನ್ ಮಾಡ್ತಾನೆ ಹಿಂಬಾಲಿಸ್ತಾನೆ ಅದೇ ಸಮಯದಲ್ಲಿ ದೇವ್ರು ನಡೆಸುವಂತ ಮಾರ್ಗವು ಅವ್ರಿಗೆ ಏನಾಗಿತ್ತಂದ್ರೆ ದೇವ್ರು ಬಂದು ಇವ್ರಿಗೆ ಬಂದ್ರು ಮಾರ್ಗ ಗೊತ್ತಿಲ್ಲದೆ ಅಲ್ಲಿ ಏನಾಗ್ತಾರೆ ಅಲ್ದಾಡ್ತಾ ಇದಾರೆ ಅಲ್ಲಿ ಅಲ್ಲಿ ಅಂತ ಇವ್ರು ಅನ್ಕೊಂಡ್ರು ಆಕ್ಚುಲಿ ದೇವ್ರು ಅವ್ರನ್ನ ಈ ಮಾರ್ಗದಲ್ಲೇ ನಡೆಸ್ತಾ ಇದ್ರು ದೇವ್ರು ಕರೆಕ್ಟ್ ರೂಟ್ ಅಲ್ಲಿ ಅವ್ರನ್ನ ಲೀಡ್ ಮಾಡ್ತಾ ಇದ್ದಾರೆ ಪ್ರೀತಿಯ ಸವರೇ ಆದ್ರೆ ಐಗಿಪ್ತಿಯವ್ರ ಏನ್ ಅನ್ಕೊಂಡ್ರು ಅಂದ್ರೆ ಇಸ್ರೇಲರ್ ಮಾರ್ಗ ಗೊತ್ತಿಲ್ಲ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಅದರಿಂದ ಏನಾಗ್ ಬಿಟ್ಟಿದ್ದಾರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಅಂತ ಪರೋನನ್ ಏನ್ ಅಂದ್ರೆ ದೊಡ್ಡ ಸೈನ್ಯ ತನ್ನ ಕಂಪ್ಲೀಟ್ ಆರ್ಮಿನ ಕರ್ಕೊಂಡು ಬರ್ತಾನೆ ಬೈಬಲ್ ಅದೇ ಹೇಳ್ತಾ ಇದ್ದ ಪ್ರೀತಿ ಸಾವ್ರ ಹೆಸರೇ ತನಗಿದಂತ ಫುಲ್ ಟೋಟಲ್ ಆರ್ಮಿನ ಕೊಂಡ್ಕೊಂಡು ತಕೊಂಡು ಅವ್ರನ್ನ ಹಿಂಬಾಲಿಸ್ತಾನೆ ಅಂತ ಕೂಡ ನಾವು ನೋಡ್ತೀವಿ ಅಲ್ಲಿ ಎಷ್ಟು ರಥಗಳು ಇತ್ತು ಎಷ್ಟು ಆ ಅಲ್ಲಿ ಅವನ ಸೈನ್ಯದಲ್ಲಿ ಎಷ್ಟು ಮಂದಿ ಸೈನಿಕರಿದ್ರು ಎಂಬುದಾಗಿ ಕೂಡ ಅಲ್ಲಿ ವಿವರ ಕೊಡ್ತಾ ಇದೆ ಶ್ರೇಷ್ಠವಾದ ಆರುನೂರು ರಥಗಳನ್ನು ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು ಆ ಎಲ್ಲಾ ರಥಗಳಲ್ಲಿ ಭಟ್ಟರಿದ್ದರು ಪ್ರೀತಿಯ ಸರಸೇಳ್ತ ವಾಕ್ಯ ಅಂತ ನೋಡ್ಬೇಕಾದ್ರೆ ಶ್ರೇಷ್ಠವಾದ ಆರುನೂರು ರಥಗಳು ಎಷ್ಟಂತ ನೋಡ್ಬೇಕಾದ್ರೆ ಸಿಕ್ಸ್ ಹಂಡ್ರೆಡ್ ಚಾರಿಯಟ್ ಆಮೇಲೆ ಎಲ್ಲಾ ರಥಗಳು ಅಂತ ಆದ್ರೆ ಪ್ರಿಯ ಸರಿ ಜಿವಿಸ್ ಹಿಸ್ಟೋರಿಯನ್ಸ್ ಜೋಸಫಸ್ ಏನ್ ಇಲ್ಲಿ ಕೊಡ್ತಾರೆ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಆರ್ನೂರು ರಥಗಳು ಅಂತ ಅಲ್ಲಿ ವಾಕ್ಯ ಹೇಳ್ತದೆ ಆದ್ರೆ ಟೋಟಲ್ ಎಷ್ಟು ಹೋಗಿದ್ದಾನೆ ಪಾರೋನೋನ್ ಅಂತ ಇಲ್ಲಿ ಹೇಳ್ಬೇಕಾದ್ರೆ ಸಿಕ್ಸ್ ಹಂಡ್ರೆಡ್ ಚಾರಿಯಟ್ ಮತ್ತು ಫಿಫ್ಟಿ ತೌಸಂಡ್ ಸಾರ್ಸ್ ಮೆನ್ ಐವತ್ತು ಸಾವಿರ ಕುದುರೆಗಳು ಕುದುರೆಯ ಒಂದು ಸೈನ್ಯ ಮತ್ತು ಟೂ ಹಂಡ್ರೆಡ್ ಥೌಸಂಡ್ಸ್ ಅಂದ್ರೆ ಟೂ ಲ್ಯಾಕ್ಸ್ ಫೂಟ್ ಮೆನ್ಸು ಅವ್ರ ಮಾಡಿದ್ರು ಅವರ ತನ್ನ ಎಲ್ಲ ವಿಧವಾದ ತನ್ನ ಒಂದು ಆಯುಧಗಳನ್ನ ಹೊದ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇವನ್ನ ಹಿಂಬಾಲಿಸ್ತಾ ಇದ್ದಾರೆ ಪ್ರಿಯಾ ಸರಸರೇ ಇದನ್ನ ನೋಡಿದ ತಕ್ಷಣ ಇಸ್ರೇಲರ್ಗೆ ಏನಾಗಿತ್ತು ಅಹ್ ಭಯ ಆಗ್ಬಿಟ್ರು ಏನಪ್ಪಾ ಈ ಒಂದು ಒಂದು ಗ ಇಕ್ಕಟ್ಟಾದ ಒಂದು ಘಟನೆಯಲ್ಲಿ ಏನ್ ಮಾಡಿದ್ದಾರೆ ನಮ್ಮನ್ನ ನಿಲ್ಸ್ಬಿಟ್ರಲ್ಲ ದೇವ್ರು ಅಂತ ಏನ್ ಮಾಡ್ತಾರಂದ್ರೆ ಇವರು ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಸ್ರೇಲರಿಗೆ ಒಂದು ಒಳ್ಳೆ ಗುಣ ಇದೆ ಅಲ್ಲ ಇಸ್ರಲ್ಲರಿಗೆ ಒಂದು ಒಳ್ಳೆ ಗುಣಗಳಲ್ಲಿ ತಕ್ಷಣ ಏನ್ ಮಾಡೋದು ಗುಟ್ಟೋದು ನಾವು ಹಂಗೆ ಅಲ್ಲ ಹ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಗುಣ ಗುಟ್ಟೋದು ಏನಪ್ಪ ಇನ್ನ ಮುಗಿಸ್ಲಿಲ್ವಾ ಅಂತ ಪ್ರಿಯಾ ಸೌರ ಸರಿ ಕೂಡ ಗುಣಗುಟ್ಟುವಂತ ಒಂದ್ ಜನರ ಆಗಿದ್ರು ಏನಾಯ್ತು ಅಂತ ನೋಡ್ಬೇಕಾದ್ರೆ ಇವರು ಪರೋಹನು ಸಮೀಪಿಸುತ್ತಿರುವಾಗ ಇಸ್ರೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಇಟ್ಟರು ನೋಡ್ರಿಯಾಸ್ ಏನಾಗ್ಬಿಡ್ತಾವ್ರಿಗೆ ಭಯ ಆಯ್ತು ಪ್ರಿಯಾ ಸರಸ್ ಏನಂತ ಪ್ರಿಯರೇ ಎರಡು ಕಡೆನೆ ಬೆಟ್ಟಗಳು ಮೌಂಟೇನ್ಸ್ ಎದುರುಗಡೆ ಏನಿದೆ ಸಮುದ್ರ ಇದೆ ಕೆಂಪು ಸಮುದ್ರ ಹಿಂದಕ್ಕೆ ದೊಡ್ಡ ಸೈನ್ಯ ಇರೋದು ಬಂದು ಸಿಕ್ಸ್ ಲ್ಯಾಕ್ಸ್ ಎಷ್ಟು ಆರು ಲಕ್ಷ ಮತ್ತು ಇವರಲ್ಲಿ ಯಾರಿಗೂ ಆಯುಧಗಳಿಲ್ಲ ಯಾವ ಒಂದು ವೆಪನ್ಸ್ಗಳು ಅವರಲ್ಲಿ ಯುದ್ಧ ಯುದ್ಧ ಮಾಡೋಕೆ ಅಭ್ಯಾಸ ಇಲ್ಲ ಯುದ್ಧ ಮಾಡೋಕೆ ಧೈರ್ಯನು ಅವ್ರಿಗೆ ಇಲ್ಲ ಎಲ್ಲರೂ ದಾಸರಾಗಿದ್ರು ಪ್ರಿಯರೇ ಈಗ ಏನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಅಲ್ಲಿ ದೇವ್ರನ್ನ ನೋಡಿ ಅವ್ರೆಲ್ಲರೂ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಈಗ ಚಾಪ್ಟರ್ ಮಾಡ್ತಾರ್ಟೀ ಚಾತ್ ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದೆ ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನೀನು ನಮ್ಮ ಕೊಡವೆ ಹೇಗೆ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ ನೋಡಿದ್ರೀತಿಯ ಸರಸ್ರಿ ಏನ್ ಹೇಳ್ತಾ ಇದಾರೆ ಐಗುಪ್ತೇಶದಲ್ಲಿ ದೇಶದಲ್ಲಿ ಸಮಾಧಿಗಳಿಲ್ಲ ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಮೋಸ ಎದುರಾಗಿ ಏನ್ ಮಾಡ್ತಾರೆ ಮಾತಾಡ್ತಾರೆ ನೋಡಿ ಪ್ರೀತಿಯ ಸರಸರ್ರಿ ಇಸ್ರೆ ಬಂದು ದೇವ್ರು ಮಾಡುವಂತ ಅದ್ಭುತಗಳನ್ನ ತಕ್ಷಣ ತಕ್ಷಣ ಏನ್ ಮಾಡ್ತಾರೆ ಮರ್ದ್ ಬಿಡ್ತಾರೆ ಇವಾಗಲೇ ಎಷ್ಟ್ ದಿನ ಆಗಿಲ್ಲ ಇನ್ನು ಇನ್ನು ನಾ ಇನ್ನೂ ಒಂದು ಏಳು ದಿವ್ಸ ಕೂಡ ಆಗಿಲ್ಲ ನೋಡಿ ಐಗ್ಯುಬ್ ದೇಶದಲ್ಲಿ ದೇವರ ಹತ್ತು ಬಾಧೆಗಳನ್ನ ಮಾಡಿದ್ದಾರೆ ಅಲ್ವಾ ಇದನ್ನ ಕಣ್ಣಾರೆ ಕಂಡಂತ ಇಸೆಲ್ಲರಿಗೆ ತಕ್ಷಣ ಏನಾಯ್ತು ವಿಶ್ವಾಸ ನಂಬಿಕೆ ಹೋಯಿತು ಹಂಗೆ ಅನೇಕರಿಗೆ ಬಂದು ನಂಬಿಕೆ ಹೆಂಗಿರ್ತದೆ ಒಂದು ಗಾಲಿ ತರ ಇವಾಗ ಇರ್ತದೆ ತಕ್ಷಣ ಒಂದ್ ಐದು ನಿಮಿಷ ಬಿಟ್ರೆ ಹ ನಂಬಿಕೆ ವಿಶ್ವಾಸ ಎಲ್ಲಿದೆ ಅಂತ ಹುಡುಕ್ಬೇಕು ಆ ರೀತಿಯಾಗಿ ಇರ್ತದೆ ಅಂತವ್ರನ್ನ ವಿಶ್ವಾಸದಲ್ಲಿ ನಿಲ್ಸೋದು ತುಂಬಾನೇ ಕಷ್ಟ ಪ್ರೀತಿಯ ಸರ್ಸ ಅದೇ ರೀತಿಯಾಗಿ ಇಸ್ರೇಲರು ಕೂಡ ತುಂಬಾನೇ ಏನಂದ್ರೆ ಅಂದ್ರೆ ತುಂಬಾ ಬೇಗನೆ ಏನಾಗ್ತಾ ಇದ್ರು ಅವರು ದೇವ್ರು ಮಾಡುವಂತ ಅದ್ಭುತಗಳನ್ನ ಮರೆಯುವಂತ ಜನರಾಗಿ ಅವ್ರ ಬಗ್ಗೆ ಹಲವಾರು ವಿಷಯಗಳು ಹೇಳಲ್ಪಟ್ಟಿದೆ ಪ್ರವಾದಿಗಳು ಹೇಳ್ತಾರೆ ಮೋಸನ ಹೇಳ್ತಾರೆ ತುಂಬಾ ಅವ್ರ ಹೆಂಗೆ ಎಂಥ ಒಂದು ಜನರವರು ಕಠಿಣವಾದ ಕತ್ತೆ ಉಳ್ಳು ಇಲ್ಲಿಂಗಲಾ ಸ್ಟೆಪ್ಡ್ ನೇಕ್ ನೆಕ್ ಅಲ್ವಾ ಅಂತ ಒಂದು ಜನರು ಅದೇ ರೀತಿಯಾಗಿ ಅವರು ದೇವ್ರು ಮಾಡುವಂತ ಅದ್ಭುತಗಳನ್ನ ದೇವ್ರು ಮಾಡುವಂತ ಒಂದು ಕೊಡುವಂತ ಆಶೀರ್ವನ್ನ ತಕ್ಷಣ ಮರೆಯುವಂತ ಜನರಾಗಿದ್ರು ಸೊ ಇವಾಗ ಏನ್ ಮಾಡೋದು ಅಂತ ಇಲ್ಲಿ ನೋಡ್ಬೇಕಾದ್ರೆ ಪ್ರಿಯ ಸರಸರೇ ಅಲ್ಲಿ ದೇವರು ಮೋಸ ಏನ್ ಮಾಡ್ತಾರೆ ಮೋಸೆಗೆ ಒಂದು ವಾಕ್ಯವನ್ನ ಕೊಡ್ತಾರೆ ಪ್ರಿಯ ಸರಸರೇ ಸಂಕೀರ್ತನಲ್ಲಿ ಕೂಡ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಹಲವಾರು ಕಾಲಗಳಾದ ಮೇಲೆ ಕೂಡ ಇಸರಲು ಮಾಡಿದಂತ ಈ ಒಂದು ಘಟನೆನ ಪುನಃ ದೇವರೇನ್ ಮಾಡಿದ್ದಾರೆ ಬರ್ಸಿದ್ದಾರೆ ಕೀರ್ತನೆ ನೂರ ಆರನೇ ಕೀರ್ತನೆಯಲ್ಲಿ ಏಳನೇ ವಾಕ್ಯದಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಈ ರೀತಿಯಾಗಿ ಅವರ ಬಗೆಹರಲ್ಪಟ್ಟಿದೆ ಹ್ಮ್ ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ ಹ್ಮ್ ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು ನೋಡಿದ್ರಿಯ ಕೆಂಪು ಸಮುದ್ರದ ಬಳಿಗೆ ನಿನ್ನನ್ನು ತಿರುಗಿ ಬಿದ್ದರು ನೋಡಿದ್ರೆ ಎಂತ ಒಂದು ಜನರು ಅಂಗಿದ್ರು ಪ್ರಿಯರೇ ನಾವು ಅನ್ಕೊಳ್ತೀವಿ ನಾವು ಆ ರೀತಿಯಾಗಿ ಇಲ್ಲ ಬ್ರದರ್ ನಾವೆಲ್ಲ ತುಂಬಾ ಸ್ಟ್ರಾಂಗು ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಳ್ತೀವಿ ಪ್ರಿಯರೇ ನಾವು ಕೂಡ ಅಲ್ವಾ ಅವ್ರಾಗಿ ನಾವು ಕೂಡ ಏನಾಗಿದ್ವಿ ಆತ್ಮಿಕ ಇಸ್ರಳರು ಕೂಡ ನಾವು ಕೂಡ ಆತ್ಮಿಕ ಹೆಸ್ರೆಳ್ಳರಾಗಿದ್ದೀವಿ ಅವ್ರು ಹೇಗೆ ಮಾಡಿದ್ರು ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅದೇ ಅಲ್ಲಿ ಏನ್ ಮಾಡಿದ್ರು ಪ್ರೀತಿ ಪ್ರೀತಿಯ ಸರಿಯ ದೇವ್ರು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಅವ್ರು ಏನ್ ಮಾಡ್ಬಿಟ್ರು ತಿಳಿಯದೆ ಏನ್ ಮಾಡ್ದು ಅಂದ್ರೆ ಕೆಂಪು ಸಮುದ್ರದಲ್ಲಿ ದೇವರಿಗೆ ತಿರುಗಿ ಬಿದ್ದರು ಅಂತ ಕೂಡ ಅಲ್ಲಿ ನಿಲ್ಲಲ್ಪಟ್ಟಿದ್ರು ಸರಿ ಏನ್ ಮಾಡೋದು ನೋಡಿ ಪ್ರಿಯರೇ ಒಂದು ನಂಬಿಕೆ ಇಲ್ಲದ ಒಂದು ಸಿಚುವೇಶನ್ ಮಾರ್ಗನೇ ಇಲ್ಲ ಎರಡು ಕಡೆ ಬೆಟ್ಟಗಳು ಇರಿ ಈ ಕಡೆನೂ ಹೋಗಕ್ಕಿಲ್ಲ ಲೆಫ್ಟ್ ಹೋಗಕ್ಕಿಲ್ಲ ರೈಟ್ ಹೋಗಂಗಿಲ್ಲ ಹಿಂದಕ್ಕೆ ತಿರುಗಿದ್ರೆ ದೊಡ್ಡ ಸೈನ್ಯ ನೋಡಿ ಪ್ರಿಯರೇ ಮಾರ್ಗನೇ ಇಲ್ಲ ಆದ್ರೆ ನಮ್ಮ ದೇವ್ರೆಂಥವ್ರು ಅಂತ ನೋಡ್ಬೇಕಾದ್ರೆ ಮಾರ್ಗ ಇಲ್ಲದ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರೆ ಮಾರ್ಗವನ್ನ ಉಂಟು ಮಾಡುವಂತ ದೇವರು ನಂಬ್ತೀರಾ ಪ್ರಿಯರೇ ಅದನ್ನ ನಾವ್ ಇಲ್ಲಿ ನೋಡಿ ನಂಬೋದು ಅದಕ್ಕಾಗಿನೇ ಇಲ್ಲಿ ಬರೆಯಲ್ಪಟ್ಟಿದೆ ಇದು ಘಟನೆಗಳಲ್ಲಿ ಯಾಕೆ ಬರೆಯಲ್ಪಟ್ಟಿದೆ ನಮ್ಗೆ ಅಂದ್ರೆ ಪ್ರಿಯರೇ ನಾವು ನಂಬಿಕೆಲ್ಲೇನಾಗ್ಬೇಕು ನಾವು ದೃಢವಾಗ್ಬೇಕೆಂಬುದಕ್ಕಾಗಿನೇ ದೇವ್ರಲ್ಲೂ ಬರ್ದಿಟ್ಟಿದ್ದಾರೆ ಹೌದು ಪ್ರಿಯರೇ ನಾವು ಅನ್ಕೋಬಹುದು ನಮ್ಮ ಜೀವಿತದಲ್ಲಿ ಅಷ್ಟೇ ಇನ್ ಮುಂದಕ್ಕೆ ಹೋಗಂಗೆ ಇಲ್ಲ ನಾನು ಅಂತ ನಾವು ಅನ್ಕೋಬಹುದು ಪ್ರಿಯರೇ ದೇವರಿಂದ ಎಲ್ಲವೂ ಸಾಧ್ಯ ನೋಡಿ ಪ್ರೀತಿಯ ಸರಸರಿ ಅಲ್ಲಿ ಮೋಸಿಗೆ ಗೊತ್ತಿಲ್ಲ ಮೋಸಿಗೆ ಕೂಡ ದೇವ್ರು ಏನ್ ಅಂತ ಗೊತ್ತಿಲ್ಲ ಆದ್ರೆ ಮೋಸೆ ಒಂದು ನಂಬಿಕೆ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ ಇದೇ ದೇವ್ರ ಪ್ರಿಯರೇ ದೇವ್ರಿಗೆ ಇಷ್ಟವಾದಂತ ಒಂದು ವಿಷಯ ದೇವ್ರನ್ನ ಏನ್ ಮಾಡ್ಬೇಕು ನಾವು ನಂಬಬೇಕು ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ ಪ್ರಿಯರೇ ಎಲ್ಲಾ ವಿಧದಲ್ಲಿ ನಾವು ಏನ್ ಮಾಡ್ಬೇಕು ನಾವು ಯಾವಾಗ್ಲೂ ದೇವ್ರನ್ನ ನಂಬಬೇಕು ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ ನಮ್ಮ ಕಷ್ಟದಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ ನಮ್ಮನ್ನ ನಡೆಸ್ತಾರೆ ನಮ್ಮನ್ನ ಹೊತ್ಕೊಂಡು ಹೋಗ್ತಾರೆ ಎಂಬುದಾಗಿ ನಮ್ಮಲ್ಲಿ ಸ್ಟ್ರಾಂಗಸ್ಟ್ ಫೈತ್ ಇರಬೇಕು ಇಸ್ರೇಲಲ್ಲಿ ಅದೇ ಕಾಣಲಿಲ್ಲ ಅಸ್ತಾರೆ ಇಸ್ರೇಲಲ್ಲಿ ಯಾಕೆ ಇಸ್ರೇಲ್ ಜನರಲ್ಲಿ ಅವ್ರನ್ನ ಯಾಕೆ ದ್ವೇಷಿಸ್ತರು ಏನ್ ಕಾರಣಕ್ಕೆ ದೇವರ ಒಂದು ಆಶೀರ್ವಾದವನ್ನು ಅವ್ರನಿಂದ ಆಗಿಲ್ಲ ಅಂದ್ರೆ ಅವರಲ್ಲಿ ಏನಿರ್ಲಿಲ್ಲ ದೇವರ ಮೇಲೆ ನಂಬಿಕೆ ದೃಢವಾದ ನಂಬಿಕೆ ಇಲ್ಲ ಇವಾಗ ನಂಬ್ತಾ ಇದ್ರು ತಕ್ಷಣ ಎರಡು ಸೆಕೆಂಡ್ ಅಲ್ಲೇ ಅವ್ರ ನಂಬಿಕೆನ ಕಳ್ಕೊಳ್ತಾ ಇದ್ರು ಆ ರೀತಿಯಾದಂತ ಜನರಾಗಿದ್ರು ಪ್ರಿಯರಿ ಸದನ ಇಲ್ಲಿ ನೋಡಿ ಆದ್ರೆ ಮೋಸ ಏನ್ ಮಾಡ್ತಾರೆ ಅಂದ್ರೆ ಒಂದು ನಂಬಿಕೆ ಮಾತನ್ನ ಹೇಳ್ತಾರೆ ನೀವ್ ಎದುರ್ಕಬೇಡಿ ಹೇವ್ರ ಏನು ಮಾಡ್ತಾರೆ ನಿಮ್ಮನ್ನ ರಕ್ಷಿಸುತ್ತಾರೆ ಇವತ್ತು ನೋಡುವಂತ ಐಗಿಪ್ತನ ಐಗಿಪ್ತರನ್ನ ಏನ್ ಮಾಡಲ್ಲ ಏನ್ ಮುಂದೆ ನಿಮ್ ಲೈಫ್ ಅಲ್ಲೇ ನೋಡಲ್ಲ ಅಂತ ನಂಬಿಕೆ ಆಗ್ಲಿಲ್ಲ ಪ್ರಿಯರಿ ವಾಕ್ಯ ಓದೋಣ ಹದಿನಾಲ್ಕನೇದಲ್ಲಿ ಹದಿಮೂರನೇ ವಾಕ್ಯವನ್ನ ಹೋದ್ರೆ ಹೆಂಗೆ ವಿಮೋಚನ ಕಂಡ ಹದಿನಾಲ್ಕು ವಚನ ಹದಿಮೂರು ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಒತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ ನೀವು ಈ ಒತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಪ್ರೀತಿ ಏನಂತ ಇಂದು ಮುಂದೆ ಎಂದಿಗೂ ನೋಡುವ ಪ್ರೀಜ ಸರಸ್ರೆ ಮೋಸೆ ದೇವ್ರು ಏನ್ ಮಾಡ್ತಾರೆ ಅಂತ ಗೊತ್ತು ಮೋದ್ ಮೋಸೆ ಎದುರೇ ನೋಡ್ಲಿಲ್ಲ ಏನಂತ ದೇವ್ರು ಕೆಂಪು ಕೆಂಪು ಸಮುದ್ರನ ಏನ್ ಮಾಡ್ತಾರೆ ಭಾಗ ಮಾಡ್ತಾರೆ ಎಂಬುದಾಗಿ ಮೋಸ ಎಕ್ಸ್ಪೆಕ್ಟೇ ಮಾಡಿಲ್ಲ ಪ್ರಿಯರೇ ಇಸ್ರೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ ನಮ್ಗೆ ರಕ್ಷಣೆ ಕೊಡ್ತಾರೆ ನಮ್ಮನ್ನ ರಕ್ಷಿಸ್ತಾರೆ ಎಂಬ ಒಂದು ನಂಬಿಕೆ ಮಾತ್ರ ಮೋಸ ಇತ್ತು ಅಂತ ನಾವು ನೋಡ್ತೀವಿ ಅದನ್ನ ಆದ್ರೆ ಅದೇ ಸಮಯದಲ್ಲಿ ದೇವ್ರು ಇವ್ರಿಗೆ ಯಾವ ರೀತಿಯಾಗಿ ಎಲ್ಲ ಅದ್ಭುತಗಳು ಮಾಡಿದಾರೆ ನೋಡಿ ಒಂದು ಬ್ಲೆಸ್ಡ್ ಒಂದು ಜನರಾಗಿದ್ರು ಎಷ್ಟೊಂದು ಆಶೀರ್ವಾದ ಒಂದು ಒಂದು ಜನರಾಗಿ ಈ ಜನರು ಇದ್ರ ಅಂದ್ರೆ ದೇವ್ರು ಎಷ್ಟೆಲ್ಲಾ ಅದ್ಭುತಗಳು ಮಾಡಿದ್ರು ಈ ರೀತಿಯಾದಂತ ಅದ್ಭುತಗಳು ಅದ್ಭುತಗಳನ್ನು ಹೊಂದ್ಕೊಂಡಂತ ಪಡ್ಕೊಂಡಂತ ಜನರು ಈ ಲೋಕದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ಫಿಸಿಕಲ್ ಆಗಿ ನೋಡಿ ಏನಾಯ್ತು ನೋಡಿ ಅವ್ರ ಕಣ್ಣು ಮುಂದೆನೆ ಏನಿದೆ ಅಂದ್ರೆ ಏನಿದೆ ಮೇಘಸ್ತಂಭ ಅಗ್ನಿಸ್ತಂಭ ಇದೆ ಅವನ್ನ ನಡ್ಸಕ್ಕೆ ದೇವ್ ನೋಡಿ ಅವ್ರು ನೋಡ್ತಾ ಇದಾರೆ ಅದನ್ನ ವಾಕ್ಯ ಹೋದನ್ನ ಅದ್ರಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಈ ದೇವದೂತನ ದೇವ್ರ ಏನ್ ಮಾಡಿದ್ರು ಅವ್ರಿಗೆ ಮುಂದೆ ಕಳಿಸ್ತಿದ್ರು ಅವ್ನ ನಡ್ಸಕ್ಕೆ ಯಾರನ್ನ ಕಲಿಸಿದ್ರು ದೇವರು ದೇವದೂತರು ಅವ್ರ ಮುಂದೆ ಹೋಗ್ತಾ ಇದ್ರು ಬರೀ ಅದು ಪ್ರೀತಿಯ ಸರ ನಮ್ಮ ಜೀವಿತದಲ್ಲಿ ಕೂಡ ಯಾವಾಗ್ಲೂ ದೇವದೂತ ನಮ್ಮ ಮುಂದೆ ಇರ್ತಾರೆ ಆದ್ರೆ ನಾವ್ ಏನ್ ಮಾಡಲ್ಲ ಅದನ್ನ ಅದನ್ನ ನಂಬಲ್ಲ ನಮ್ಮನ್ನ ಕಾಪಾಡೋದಕ್ಕಾಗಿ ನಮ್ಮ ಬಲಗಡೆ ಯಾರಿದ್ದಾರೆ ದೇವದೂತರಿದ್ದಾರೆ ಎಡಗಡೆ ಯಾರಿದ್ದಾರೆ ಎಡಗಡೆ ಯಾರಿದ್ದಾರೆ ಎಡಗಡೆ ಸೈತಾನನ ಹೌದು ಪ್ರಿಯರೇ ಬೈಬಲ್ ಹೇಳ್ತಾ ಇದ್ದಾರೆ ಬಲಗಡೆ ಯಾರಿದ್ದಾರೆ ಅಂದ್ರೆ ದೇವದೂತರಿದ್ದಾರೆ ಎಡಗಡೆ ಸೈತಾನೆ ನಮ್ಗೆ ಕೇಡು ಮಾಡಕ್ಕೆ ನಮ್ಮನ್ನ ಬೀಳ್ಸೋದಕ್ಕಾಗಿ ನಮ್ಮನ್ನ ದೇವರ ಬಿಟ್ಟು ಅಗಲಿಸೋದಕ್ಕಾಗಿ ಎಡಗಡೆ ಯಾರಿದ್ದಾನೆ ಸೈತಾನನಿದ್ದಾನೆ ಅದೇ ರೀತಿಯಾಗಿ ಪ್ರೀತಿಯ ಸರಸರೇ ನಮ್ಮ ಬಲಗಡೆ ದೇವದೂತರು ನಮ್ಮನ್ನ ಕಾಯೋದಕ್ಕಿದ್ದಾರೆ ಅದೇ ರೀತಿಯಾಗಿ ಇಸ್ರೇಲ್ನ ಕೂಡ ಕಾಯ್ತಿದ್ರು ಅದನ್ನ ಓದನ ವಾಕ್ಯದಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಹದಿನಾಲ್ಕನೇ ದ್ಯ ಇಪ್ಪತ್ತನೇ ವಾಕ್ಯವನ್ನು ಓದನ ಫೋರ್ಟೀನ್ತ್ ಚಾಪ್ಟರ್ ಟ್ವೆಂಟಿ ನೈನ್ಟೀನ್ ಅಂಡ್ ಟ್ವೆಂಟಿ ಓದ ಆಗ ಇಸ್ರೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಹೊರ ಹಿಂದಕ್ಕೆ ಬಂದನು ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತ್ತು ದೇವದೂತರ ದಂಡಿಗೆ ಮುಂದೆ ಹೋಗ್ತಾ ಇದ್ರು ಹಿಂದಕ್ಕೆ ಬಂದು ನಿಂತ್ಕೊಂಡ್ರು ಅದೇ ರೀತಿಯಾಗಿ ಅವರ ಮುಂದೆ ಹೋಗ್ತಾ ಇದ್ದಂತ ಮೇಘಸ್ತಂಭವು ಕೂಡ ಹಿಂದಕ್ಕೆ ಬಂದೇನಾಯ್ತು ಅವರಿಗೆ ನಿಂತ್ಕೊಂಡಿತ್ತು ಯಾಕೆ ಅಂತ ನೋಡ್ಬೇಕಾದ್ರೆ ರೀತಿಯ ಸರಸರೇ ಯಾಕೆ ಇದಾಯ್ತು ಅಂತ ನೋಡ್ಬೇಕಾದ್ರೆ ಆ ಎರಡು ಎರಡು ದಂಡುಗಳು ಏನಾಗ್ಬಾರ್ದು ಒಂದಕ್ಕೊಂದು ಸೇರಬಾರದು ಆ ಡಿಸ್ಟೆನ್ಸ್ ಏನ್ ಮಾಡ್ತಾ ಇದ್ರೆ ಅಲ್ಲಿ ಮೈಂಟೇನ್ ಮಾಡ್ತಾ ಇದ್ರು ಅವ್ರು ಬೇಗ ಬರ್ಬೋದಾಗಿತ್ತು ಆಗಿತ್ಯರು ನೋಡಿ ವಿದಿನ್ ಆಫ್ ಅನ್ ಅವರ್ ಅಲ್ಲಿ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ಬೋದಾಗಿತ್ತು ಯಾಕೆ ಅವರಿಂದ ಬರಕ್ ಆಗ್ಲಿಲ್ಲ ಅಷ್ಟು ಬೇಗ ಬಂದು ಅವ್ರನ್ನ ಏನ್ ಮಾಡೋಕ್ ಆಗ್ಲಿಲ್ಲ ಇಡೀಕೆ ಇಡಿಯಕಾಗ್ಲಿಲ್ಲ ಅವ್ರನ್ನ ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ ಕಾರಣ ಏನಂದ್ರೆ ದೇವದೂತ ಸೆಂಟ್ರಲ್ ನಿಂತ್ಕೊಂಡು ಏನ್ ಮಾಡ್ತಾ ಇದಾರೆ ಎರಡು ದಂಧುಗಳನ್ನ ದೂರ ಮಾಡ್ತಾ ಇದ್ದಾರೆ ಇಸ್ರಾಯೇಲರ ಪಾಳಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರೂ ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು ಆ ರಾತ್ರಿ ಎಲ್ಲ ಒಬ್ಬರ ಹತ್ತರಕ್ಕೆ ಒಬ್ಬರು ಬರಲಿಲ್ಲ ಒಬ್ಬರ ಹತ್ತರಕ್ಕೆ ಒಬ್ಬರು ಬರು ಪ್ರಿಯರ ಇದೆಲ್ಲ ಆಗಿದ್ದು ಬಂದು ನೈಟ್ ಅಲ್ಲಿ ಈ ಘಟನೆ ಆಗಿದೆ ಯಾವಾಗ ನೈಟ್ ಅಲ್ಲಿ ಆಲ್ಮೋಸ್ಟ್ ಇದು ಬಂದು ಒಂದು ಮೂರು ಗಂಟೆ ಮೇಲಾಗಿರ್ಬೋದು ಅವ್ರಿಗೆ ಹನ್ನೆರಡು ಗಂಟೆ ಆಗಿ ಏನಾಗಿದೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಬಿಡುಗಡೆ ಆಗಿದೆ ಆ ನಂತರ ಒಂದು ತ್ರೀ ಓ ಕ್ಲಾಕ್ ಆ ಸಮಯದಲ್ಲಿ ಈ ಘಟನೆಗಳೇನಾಗಿರ್ಬೇಕು ಆಗಿರ್ಬೇಕು ಎಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರೀತಿಯ ಸರಸರ್ ಇದೆ ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಒಂದು ಅದ್ಭುತ ನೋಡಿ ಎಂತ ಅದ್ಭುತ ಇದು ನಾವು ನೋಡ್ತಾ ಇರೋದು ಲೆವೆಂತ್ ಮೆರಾಕಲ್ ಲೆವೆಂತ್ ಪ್ಲೇಗ್ ಇದಕ್ಕೆ ಪಾಠಕ್ಕೆ ಏನ್ ಮಾಡಿದ ಸಹೋದರ ನಿಮ್ಗೆ ಇದಕ್ಕೆ ಟಾಪಿಕ್ ಕೊಟ್ಟಿದ್ದಾರೆ ಎಂತ ಅರ್ಭುತ ಅಂದ್ರೆ ಆ ಒಂದು ಮೇಘಸ್ತಂಭ ಬಂದು ಇಸ್ರೇಲ್ ಅವರಿಗೆ ಏನಾಗಿದೆ ಬೆಳಕು ಕೊಡ್ತಾ ಇತ್ತು ಆಗಿತ್ಯರ್ಗೆ ಕತ್ತಲೆ ಆಗಿತ್ತು ಅವ್ರ ಕಡೆ ಕತ್ತಲೆ ನಮ್ ಕಡೆ ಬೆಳಕು ನೋಡಿ ಈ ರೀತಿಯಾಗಿ ಅವ್ರಿಗೆ ದೇವ್ರ ಏನ್ ಮಾಡಿದವ್ರನ್ನ ಅವ್ರನ್ನ ನಡೆಸ್ತಾರಂತ ನೋಡಿ ಸರಿ ಇನ್ನೊಂದು ರಬಿ ಏನ್ ಹೇಳ್ತಾ ಇದ್ದಾರೆ ಒಂದು ರಬಿ ಇದನ್ನ ಈ ಘಟನೆನ ಹೇಳ್ಬೇಕಾದ್ರೆ ಏನ್ ಹೇಳ್ತಾರಂದ್ರೆ ಇಸ್ರೇಲ್ ಅವರು ಐಗ್ಯುಬ್ ದೇಶವನ್ನ ಬಿಟ್ಟು ಕೆಂಪು ಸಮುದ್ರಕ್ಕೆ ಬರೋದಕ್ಕೆ ಅಷ್ಟರಲ್ಲಿ ಇದು ಒಂದು ಸಿಕ್ಸ್ ಡೇಸ್ ಆಗಿರ್ಬೇಕು ಅಲ್ಲ ಪ್ರಿಯರ್ ಅಲ್ಲಿಂದ ಎಲ್ಲ ಏನ್ ಮಾಡ್ತಾರೆ ರಾಮ್ ಬಿಟ್ಟು ಅಲ್ಲಿಂದ ಎಲ್ಲಿ ಬರ್ತಾರೆ ಸುಕ್ಕೋತು ಮಿಗ್ದೋಲು ಎಂಬ ಹಲವಾರು ಸ್ಥಳಗಳನ್ನ ದಾಟಿ ಇಲ್ಲಿ ಬರ್ತಾರೆ ಈಗ ಈ ಈ ಒಂದು ಸ್ಥಳಕ್ಕೆ ಆಲ್ಮೋಸ್ಟ್ ಇದನ್ನ ಏನಷ್ಟು ಏನಾಗಿರ್ಬೇಕು ಇದು ಒಂದು ಒಂದು ಸಿಕ್ಸ್ ಡೇಸ್ ನ ದಾಟಿ ಏಳನೇ ದಿನದಲ್ಲಿ ಈ ಕ್ಲೈಮ್ಯಾಕ್ಸ್ ನಡೆದಿರ್ಬೇಕು ಅನ್ಬುದಾಗಿ ಕೂಡ ಇಲ್ಲಿ ಏನ್ ಮಾಡ್ತಾರೆ ಎಲ್ಲಿ ಬರೀತಾರೆ ಸೆವೆಂತ್ ಡೇ ಆಗಿರ್ಬೇಕು ಎಂಬುದಾಗಿ ಕೂಡ ಈ ಘಟನೆ ಹೇಳ್ತಾರೆ ನೋಡಿ ಎಂತ ಅಂದ್ರೆ ಇಸ್ರೇಲರಿಗೆ ಬಂದು ಈ ಮೇಘಸ್ತಂಭ ಏನಾಗಿದೆ ಬೆಳಕು ಕೊಡ್ತಾ ಇದೆ ಅದೇ ಸಮಯದಲ್ಲಿ ಆಗಿಪ್ತರಿಗೆ ಅದೇನಾಗಿತ್ತು ಕತ್ತಲೆಯಾಗಿತ್ತು ಇದೀರಲ್ಲಾರು ನಿದ್ದೆ ಬರ್ತಾ ಇದೆಯಾ ಬರಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಇದು ಇವಾಗಲೇ ಎರಡನೇ ಸಬ್ಜೆಕ್ಟ್ ಊಟ ನಂತರನೇ ಏನಿದ್ದೇನೆ ಬರೋಕ್ ಚಾನ್ಸಸ್ ಕೆಲವ್ರಿಗೆ ಹಸಿವ್ ಕೂಡ ಬರೋಕೆ ಚಾನ್ಸಸ್ ಕಲ್ತಿದೆ ಇಲ್ಲ ಹಸಿವಿಗೆ ಮುಂಚೆ ಬಿಡಲ್ಲ ಬ್ರದರ್ ಬೇರೆ ನಮ್ಗೆ ಟೀ ಬ್ರೇಕ್ ಬೇರೆ ಕೊಟ್ಟಿಲ್ಲ ಅದು ಬೇರೆ ನಿಮ್ಗೆ ಏನಿದೆ ಕೋಪ ಬರೋ ನನ್ಗೂ ಸ್ವಲ್ಪ ಇತ್ತು ಯಾಕಂದ್ರೆ ಆ ಗ್ಯಾಪಲ್ಲಿ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಲ್ಯಾಪ್ಟಾಪ್ ಇಡೋದು ಇದೆಲ್ಲ ಮಾಡ್ಕೊಲ ನಾ ಗ್ಯಾಪಲ್ಲಿ ಅಂತ ಆದ್ರೆ ಇವ್ರು ಹಂಗೆ ಶುರು ಮಾಡಿಬಿಟ್ರು ಯಾವಾಗಲೂ ಡಿಫ್ರೆನ್ಸೆ ಅವ್ರನ್ನ ನಾವೇನು ಹೇಳ್ತಾ ಅಂದ್ರೆ ಅವ್ರನ್ನ ಎಕ್ಸ್ಪ್ರೆಸ್ ಅಂತ ಕರಿತಾ ಇದ್ದು ನಾವೆಲ್ಲ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ ಟ್ರೈನ್ ಥರ ಎತ್ತಿಗೆ ಹೋಗೋದು ಅವ್ರ ಎಕ್ಸ್ಪ್ರೆಸ್ ಅದರಿಂದ ನಮಗೆ ಟೀ ಬ್ರೇಕ್ ಕೂಡ ಕೊಟ್ಟಿದ್ದೀನಿ ನೋಡಿ ಆಮೇಲೆ ನೋಡ್ಕೊಳ್ಳಿ ಅವ್ರನ್ನ ಪ್ರೀ ಸರ ಸರ ರೀ ಸರಿ ಪಾಠಕ್ಕೆ ಬರೋಣ ನಿಮ್ಮನ್ನ ನಿಮ್ಮ ಎಪ್ಸೋದಕ್ಕಾಗಿ ಇದನ್ನ ಮಾತಾಡ್ತಾ ಅಷ್ಟೇ ಸರಿ ಓಕೆ ನಾನು ಪಾಠಕ್ಕೆ ಹೋದ ಪ್ರಿಯರೇ ಸರ್ ಈಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಪ್ರಿದ್ಯಾ ಸರ್ ಈಗ ಇದರ ವಿಷಯವಾಗಿ ಇವ್ರು ಏನ್ಮಾಡ್ತಾರೆ ಜೋಸಫಸ್ ಕೂಡ ಕೆಲವು ಘಟನೆಗಳನ್ನ ಕೆಲವು ಕಾರ್ಯಗಳನ್ನ ಏನು ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಕೂಡ ನಾವು ಏನು ಮಾಡ್ತೀವಿ ಇದು ಆ್ಯಕ್ಚುಲಿ ವಾಕ್ಯಗಳು ನೋಡ್ಬೇಕಾದ್ರೆ ವಾಕ್ಯಗಳು ಏನು ಹೇಳ್ತದೆ ಅಂದರೆ ಈ ಘಟನೆಗಳು ಆಗಿದ್ದು ಯಾವಾಗ ಅಂತ ನೋಡ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಆಗಿದೆ ಎರಡು ವಚನೆಗಳು ಮಾತ್ರ ಓದುವ ಬೇಗ ಬೇಗವಾದಿ ಟ್ವೆಂಟಿ ಏತ್ ವರ್ಸ್ ಟ್ವೆಂಟಿ ಫಸ್ಟ್ ಅಂಡ್ ಟ್ವೆಂಟಿ ಫೋರ್ತ್ ವರ್ಸ್ ಇಲ್ಲೆಲ್ಲ ಕೂಡ ಏನ್ ಹೇಳ್ತದೆ ರಾತ್ರಿ ಅಂತ ಹೇಳಲ್ಪಟ್ಟಿದೆ ಮೂವದನ ಸಿಸ್ಟರ್ ಆ ಮೇಘಸ್ತಂಭವು ಐಗುಪ್ತರ ಪಾಳ್ಯಕ್ಕೂ ಇಸ್ರೇಲ್ ಪಾಳ್ಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲೆಯನ್ನು ಉಂಟು ಮಾಡಿದರು ಇಸ್ರೇಲರಿಗೆ ರಾತ್ರಿಯನ್ನು ಬೆಳಕು ಮಾಡಿತು ಸಾಕು ಪ್ರಿಯರೇ ಆದ್ರೆ ಇದು ಅದೇ ಇಪ್ಪತ್ತೊಂದು ಇಪ್ಪತ್ನಾಲ್ಕರಲ್ಲಿ ಕೂಡ ನಾವು ಹೋಗ್ಬೇಕಾದ್ರೆ ಅದು ಯಾವ ಸಮಯ ಅಂತ ಹೇಳಲ್ಪಟ್ಟಿದೆ ರಾತ್ರಿ ಸಮಯ ಅಂತ ಹೇಳಲ್ಪಟ್ಟಿದೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಹಿಸ್ಟೋರಿಯನ್ಸ್ ಜಿವಿಸ್ ಹಿಸ್ಟೋರಿಯನ್ಸ್ ಇಸ್ಟೋರಿಯನ್ಸ್ ಕೂಡ ಸಾರಿ ಜೋಸೆಫಸ್ ಕೂಡ ಏನ್ ಹೇಳ್ತಾರಂತ ನೋಡ್ಬೇಕಾದ್ರೆ ಆ ಸಮಯದಲ್ಲಿ ತುಂಬಾ ಏನಾಗಿತ್ತು ಮಲೆ ಬಿದ್ದಿತ್ತು ಮಳೆ ಬಿದ್ದಿತ್ತು ಹ್ಮ್ ಮಿಂಚುಗಳು ಏನಾಗಿದೆ ಬಂದಿತ್ತು ಸ್ಟಾಮ್ಸು ಟಂಡರ್ಸ್ ಲೈಟ್ನಿಂಗ್ಸು ಈ ತರ ಹಲವಾರು ಏನು ನೇಚರ್ಸ್ ಬಂದವರು ಎದುರಾಗಿ ಏನಾಗಿತ್ತು ಅಲ್ಲಿ ಹೋರಾಟಗಳು ನಡೀತಾ ಇತ್ತು ಅಂತ ಕೂಡ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಪಾಯಿಂಟ್ ಗಳನ್ನ ಅವರು ಹೇಳ್ತಾರೆ ಸರಿ ರೀತಿಯ ಸರ ಸರಿ ಈಗ ಈ ಒಂದು ಘಟನೆ ನೋಡ್ಬೇಕಾದ್ರೆ ಇಸ್ರೇಲ್ ಅನ್ನ ನೋಡಿ ಆ ಒಂದ್ ಕಡೆ ಮಳೆ ಬರ್ತಾ ಇದೆ ಒಂದ್ ಕಡೆ ಏನ್ ಬರ್ತಾ ಇದೆ ಇರುವ ಕಡೆ ಮಳೆ ಮಿಂಚು ಟೆಂಡರ್ಸ್ ಏನಾಗ್ತಾ ಇದೆ ಅಲ್ಲಿ ಸಿಕ್ಕಾಪಟೆಯಾಗ ಹೊಡಿತಾ ಇದೆ ಆದ್ರೆ ಇಸ್ರೇಲರು ಇಸ್ರೇಲರ್ ಕಡೆ ಏನಿರ್ಲಿಲ್ಲ ಮಳೆನೇ ಇರ್ಲಿಲ್ಲ ನೋಡಿ ಈ ಕಡೆ ಬೆಲಕು ಇಸ್ರೇಲರ್ ಕಡೆ ಬೆಲಕು ಆಗಿತ್ತರ ಕಡೆ ಕತ್ತಲೆ ಇಸ್ರೇಲ್ ಕಡೆ ಮಲೇನೇ ಇರ್ಲಿಲ್ಲ ಅವ್ರು ಡ್ರೈ ಲ್ಯಾಂಡ್ ಅಲ್ಲಿ ಏನ್ ಮಾಡ್ತಾ ಇದ್ರ ಅಂದ್ರೆ ನಡೀತಾ ಇದ್ರಂತೆ ಒಣಗಿದ ನೆಲದಲ್ಲಿ ನಡಿ ನಡೀತಾ ಅಂತ ಕೂಡ ವಾಕ್ಯ ಚಾಪ್ಟರ್ ಅದನ ಸಮುದ್ರದ ಮಧ್ಯದಲ್ಲಿ ಹೋದರು ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಒಣಗಿದ ನೆಲದಲ್ಲಿ ಅವರನ್ನಾಗಿದ್ದಾರೆ ನಡ್ಕೊಂಡು ಹೋಗಿದ್ದಾರೆ ಪ್ರಿಯರೇ ನೋಡಿ ಇದು ಎಂತ ಒಂದು ಅದ್ಭುತ ಕಾರ್ಯಗಳು ಇದನ್ನ ನೋಡ್ತಾ ಇರೋದು ಲೆವೆಂತ್ ಮೆರಾಕಲ್ಸ್ ದೇವ್ರು ಮಾಡಿದಂತ ಹನ್ನೊನ್ಯೇ ಅದ್ಭುತಗಳಲ್ಲಿ ಇದು ಅದು ಸೇರುತ್ತೆ ಪ್ರಿಯರೇ ಸರ್ ನೆಕ್ಸ್ಟ್ ನೋಡಿ ಇನ್ನೊಂದು ಕಾರ್ಯನ ದೇವರು ಮಾಡಿದ್ದಾರೆ ಏನಂತ ನೋಡ್ಬೇಕ್ರೆ ಅವರ ಚಕ್ರಗಳು ಎಲ್ಲವೂ ಕೂಡ ಏನಾಗಿದೆ ರಥದಿಂದ ಆಗಲಿತ್ತು ಅಂತ ಕೂಡ ಓಕೆ ನೋಡ್ತೀವಿ ನೋಡಿ ಇವಾಗ ಕೆಂಪು ಸಮುದ್ರದ ಒಳಗೆ ಈಗ ಹಲವಾರು ರಿಸರ್ಚರ್ಸು ಏನ್ ಮಾಡಿದ್ದಾರೆ ಕಂಡಿಡಿದಾರೆ ಹಲವಾರು ಚಕ್ರಗಳು ಏನಾಗಿದೆ ರಥಗಳು ಚಕ್ರ ಚಕ್ರಗಳು ಕೆಂಪು ಸಮುದ್ರದ ಅಡಿಯಲ್ಲಿ ಇದೆ ಎಂಬುದಾಗಿ ಕೂಡ ಹೇಳಲ್ಪಟ್ಟಿದ್ವಿ ಸವಾಕ್ಯವಾದನ ನೋಡಿ ಅದರಲ್ಲಿ ಇಪ್ಪತ್ತೈದನೇ ವಾಕ್ಯವನ್ನ ಓದಿ ಟ್ವೆಂಟಿ ಫಿಫ್ತ್ ವರ್ಸ್ ಏನಾಯ್ತು ದೇವರು ಇಸಲರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ದೇವರ ಯೋಜನೆ ಏನಂದ್ರೆ ಪ್ರಿಯರೇ ನೋಡ್ರಿ ಕೇಳ್ರಿ ಎಲ್ಲಾರು ದೇವರ ಯೋಜನೆ ಏನಂದ್ರೆ ದೇವರ ಯೋಜನೆ ಅಂದ್ರೆ ಐಗೆ ತರನ್ನ ಹಂಗೆ ಬಿಡಬಾರ್ದು ಹತ್ತು ಬಾದಿಗಳಂತರೇ ಏನ್ ಮಾಡ್ಬೋದು ಬಿಡಬಾರ್ದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬಿಡ್ಬೇಕು ನೆಕ್ಸ್ಟ್ ಟೈಮ್ ಅವ್ರು ಏನಾಗ್ಬಾರ್ದು ತನ್ನ ಜನರ ಕಡೆ ತಲೆ ಇಟ್ಟು ತಲೆನೇ ಇಡಬಾರ್ದು ಆ ರೀತಿ ಮಾಡ್ಬೇಕೆಂಬುದಾಗಿ ದೇವರ ಒಂದು ಯೋಚನೆ ಆಗಿದೆ ಅದರಿಂದನೇ ದೇವರು ಬಂದು ಅವ್ನ ಎಳೀತಾ ಇದ್ದಾರೆ ಯುದ್ಧಕ್ಕೆ ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ ಎಳಿತಾ ಇದ್ದಾರೆ ಕರುಣನ ಮನಸ್ಸನ್ನ ಕಠಿಣ ಮಾಡಿ ಪುನಃ ಅವ್ನ ಏನ್ ಮಾಡ್ತಾ ಇದ್ದಾರೆ ಅವ್ರ ಹಿಂದಿಕ್ಕೆ ದೇವರು ಎಳಿತಾ ಎಳ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಅಂದ್ರೆ ಸಮುದ್ರದಲ್ಲಿ ಅವ್ರನ್ನ ಏನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಆರ್ಮಿನೇ ಇಲ್ದಂಗೆ ಮಾಡ್ಬೇಕು ಕರುಣನ ಆರ್ಮಿನ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡ್ಬೇಕೆಂಬುದಾಗಿ ದೇವರ ಯೋಚನೆ ಅದರಿಂದ ಇನ್ನು ಏನ್ ಮಾಡ್ತಾರೆ ನೋಡಿ ಪ್ರಿಯರೇ ನೋಡಿ ದೇವ್ರ ಯುದ್ಧ ಮಾಡ್ತಾ ಇದ್ದಾರೆ ಇಸ್ರೇಲರ್ ಇಲ್ಲ ಯಾರಿಗಾಗಿ ಇಸ್ರೇಲರಿಗಾಗಿ ಯಾರು ಮಾಡ್ತಾ ಇದ್ದಾರೆ ದೇವರು ಮಾಡ್ತಾ ಇದ್ದಾರೆ ಬ್ರದರ್ ಕೂಡ ಸಬ್ಜೆಕ್ಟ್ ಅಲ್ಲಿ ಹೇಳಿದ್ರು ನಾವು ಇಸ್ರೇಲ್ಗಾಗಿ ಏನ್ ಮಾಡ್ಬೇಕು ಹ ಇಸ್ರೇಲ್ ಸಮಾಧಾನಕ್ಕಾಗಿ ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ರಲ್ಲ ಪ್ರಿಯರೇ ನಾವು ಬೇಡ್ಕೊಂಡ್ರು ಬೇಡ್ಕೊಂಡಿಲ್ಲ ಆದ್ರೂ ಕೂಡ ಅವ್ರಿಗಾಗಿ ಯುದ್ಧ ಮಾಡೋರು ಒಬ್ರು ಇದ್ದಾರೆ ಅವ್ರ ಎಂದಿಗೂ ಅವ್ರನ್ನ ಏನ್ ಮಾಡಲ್ಲ ಕೈ ಬಿಡುವುದು ಇಲ್ಲ ಪ್ರಿಯರ್ ನೋಡಿ ಅದಕ್ಕೆ ಇದೆಲ್ಲ ನೋಡ್ತೀವಿ ರಥಗಳ ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಒಡಕೊಂಡು ಹೋದರು ಆಗ ಹೈಗುಪ್ತರು ನಾವು ಇಸ್ರೇಲ್ ರ ಮುಂದೆ ನಿಲ್ಲಾರೆ ಓಡಿ ಹೋಗೋಣ ಯಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಚಕ್ರಿತ್ತು ಎಲ್ಲಾ ಚಕ್ರ ರಥದಿಂದ ದೂರ ಆಗ್ಬಿಡ್ತು ಬೆಳೆ ಬೆಳೆ ಅಗ್ಲಿ ಬಿಡ್ತು ಅವರಿಂದ ರಥವನ್ನ ಏನ್ ಮಾಡಕ್ ಆಗ್ಲಿಲ್ಲ ನಡ್ಸಕ್ ಆಗ್ಲಿಲ್ಲ ನೋಡ್ರಿ ಬರೀ ಯಾರ ವೀಲ್ ಇಲ್ದ ಓಡ್ಸಕ್ ಆಗತ್ತಾ ಹ ವೀಲ್ ಇಲ್ದೆ ಓಡ್ಸ್ತಾ ಅವಾಗಲೇ ರಿಯಲೈಸ್ ಮಾಡ್ತಾರೆ ಇಷ್ಟೊತ್ತೇನಾಗಿಲ್ಲ ಅವ್ರಿಗೆ ಒಂದ್ ರಿಯಲೈಸೇಷನ್ ಬಂದಿಲ್ಲ ಪ್ರಿಯರಿ ಇವರಿಗೆ ಇವರಿಗೆ ಇವಾಗ್ಲೇ ರಿಯಲೈಸ್ ಮಾಡ್ತಾರೆ ಅವರೊಂದಿಗೆ ಯಾರಿದ್ದಾರೆ ನೋಡಿ ಅಲ್ಲಿ ಮೇಘಸ್ತಂಭ ಇತ್ತು ಅಲ್ವಾ ಅಲ್ಲಿ ನಡೀತಾರ ಇದೆಲ್ಲ ನೋಡಿ ಎಷ್ಟು ಒಂದು ಅವ್ರ ಮೇಲೆ ಕೋಪ ವಯ ಅವ್ರ ಮೇಲೆ ಇತ್ತು ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀವಿ ಇವ್ರನ್ನ ಅವ್ರನ್ನ ಓಡಿಸ್ಕೊಂಡು ಬರ್ತಾ ಇದಾರೆ ನೋಡಿ ಹೆಂಗಾದ್ರೂ ಅವ್ರನ್ನ ಏನ್ ಮಾಡ್ಬೇಕು ಅವ್ರನ್ನ ಪುನಃ ಅವ್ರನ್ನ ಇಡ್ಕೊಂಡು ಬಂದವ್ರು ನಮ್ಮ ದಾಸಸ್ಥಲ್ಲಿ ಇಟ್ಕೋಬೇಕೆಂಬುದಾಗಿ ಕರೋನನ ಕೋಪ ನೋಡಿ ಇಷ್ಟಿಗೆಲ್ಲ ಘಟನೆಗಳಾಗ್ತಾ ಇರ್ಬೇಕಾದ್ರೂ ಕೂಡ ಅವ್ರಿಗೆ ರಿಯಲೈಸ್ ಮಾಡಿಲ್ಲ ಆದ್ರೆ ಲೇಟ್ ಆಗಿ ಏನ್ ಮಾಡ್ತಾ ಇದ್ದಾರೆ ರಿಯಲೈಸ್ ಮಾಡ್ತಾ ಇದ್ದಾರೆ ಏನಂತ ಅವರೊಂದಿಗೆ ಯಾರಿದ್ದಾರೆ ಲೇಟ್ ಆಗಿ ರಿಯಲೈಸ್ ಮಾಡ್ಕೊಂಡ್ರೆ ಅವ್ರನ್ನ ನಾವು ಏನ್ ಅಂತೀವಿ ಏನಕ್ಕೆ ಹೋಲಿಕೆ ಮಾಡ್ತೀವಲ್ಲ ಕೆಲವರಿಗೆ ಕೆಲವ್ರಿಗೆ ಹೇಳಿದ್ರೆ ತಕ್ಷಣ ಅರ್ಥ ಆಗಲ್ಲ ಸ್ವಲ್ಪ ಹೊತ್ತು ಬಿಟ್ಟನಾಗುತ್ತೆ ಅಂತವ್ರನ್ನ ಏನ್ ಹೇಳ್ತೀವಿ ಟ್ಯೂಬ್ಲೈಟ್ಗಳು ಹಾಗೆ ಇರ್ತಾರ ಯಾರು ಹಾಯಿರ್ತಾರೆ ಯಾರು ಒಳ್ಳೇಟ ಲೇಟ್ ಆಗಿ ರಿಯಲೈಸ್ ಮಾಡ್ತಾ ಇದ್ದಾರೆ ಏನಂತ ಅವ್ರ ಜೊತೆ ಯಾರು ಇದಾರೆ ನೋಡ್ರಿ ಪರಿಯಾರ ನೋಡಿ ಐಕ್ಯೂಬ್ ದೇಶದಲ್ಲಿ ಹತ್ತು ಬಾಧೆಗಳನ್ನ ನೋಡಿ ಕೂಡ ಏನ್ ರಿಯಲೈಸೇಷನ್ ಬಂದಿಲ್ಲ ಅವ್ರಿಗೆ ಇವರೊಂದಿಗೆ ದೇವ್ರ ಇದಾರೆ ಅಂತ ರಿಯಲೈಸೇಷನ್ ಬಂದಿಲ್ಲ ಸೊ ಇವಾಗ ದೇವ್ರ ಅವ್ರಿಗೆ ಕ್ಲಿಯರ್ ಏನ್ ಮಾಡ್ತಾರೆ ಒಂದು ಪರ್ಫೆಕ್ಟ್ ಕ್ಲಿಯರೆನ್ಸ್ ಕೊಡ್ತಾ ಇದಾರೆ ನಾನು ದೇವ್ರ ಯಾರ ಜೊತೆ ಇದ್ದಾರೆ ಇಸ್ರೇಲ್ ಜೊತೆ ಇದ್ದಾರೆ ಎಂಬುದಾಗಿ ಕೂಡ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಹೇಳೋದ್ ನಾನು ನೋಡ್ತೀವಿ ಸಭಿಯ ಸದ ಸಗೋದರ ಈ ರೀತಿಯಾಗಿ ದೇವ್ರ ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಅವ್ರನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ಅದ್ಭುತವು ಏನಂತ ನೋಡ್ಬೇಕಾದ್ರೆ ಈಗ ಮೋಸೆ ಸಮುದ್ರದ ಕಡೆ ತನ್ನ ಕೈನ ಏನ್ ಮಾಡ್ತಾರೆ ಸಾಧಿಸ್ತಾರೆ ಪ್ರಿಯರ ಎಂತ ಅದ್ಭುತ ನೋಡಿ ಏನಾಗ್ತದೆ ಸಮುದ್ರ ಎರಡಾಗಿ ಭಾಗವಾಗುತ್ತೆ ಎಷ್ಟು ಒಂದ್ ದೊಡ್ಡ ಮೆರಾಕಲ್ ನೋಡ್ರಿ ಪ್ರಿಯರೇ ಆ ಮನ್ ಆ ನಂತರ ಅವ್ರ ಆ ಕಡೆ ಹೋದ ಮೇಲೆ ಏನ್ ಮಾಡ್ತಾರೆ ತಿರ್ಗಾ ದೇವ್ರ ಏನ್ ಮಾಡ್ತಾರಂದ್ರೆ ಅವ್ರ ಕೈನ ಚಾಚೆ ಕೇಳುವಾಗ ಅದುನ ಏನಾಯ್ತು ಪುನಃ ಅದಿದ್ದಂತ ಸ್ಥಳಕ್ಕೆ ತನ ಬಂದ್ಬಿಡ್ತು ಆದ್ರೆ ಐಗೆಪ್ತಿಯರು ಏನಾದ್ರು ಅಂದ್ರೆ ಆ ಅರ್ಧ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಒಳಗಡೆ ಸಮುದ್ರದ ಒಳಗಡೆ ಇವ್ರು ನೋಡಿ ರಿಯಲೈಸೇ ಮಾಡಿಲ್ಲ ಸಮುದ್ರದ ಒಳಗಡೆ ಹೇಗಿದ್ದಾರೆ ಅರ್ಧ ಮಟ್ಟಕ್ಕೆ ಬಂದ್ಬಿಟ್ರು ಅವ್ರ ಅಷ್ಟ್ರೊಳಗೆ ಅವ್ರ ಏನಾಗ್ಬಿಟ್ಟಿದ್ದಾರೆ ಅವರು ಕರೆ ಅಲ್ಲಿ ಇದನ್ನ ದಾಟ್ಬಿಟ್ಟಿದ್ದಾರೆ ಆ ತಕ್ಷಣ ಮೋಸೆ ಪುನಃ ತನ್ನ ಕೈಯನ್ನ ಚಾಚಬೇಕು ಆದ್ರೆ ಎಲ್ಲಾ ರಥಗಳು ಏನಾಗಿತ್ತು ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಟ್ಟು ನೋಡ್ರಿ ಪ್ರೀತಿ ರೀ ಈಜಿಪ್ಷಿಯನ್ ಆರ್ಮಿ ಇಸ್ ಟೋಟಲಿ ಕಂಪ್ಲೀಟ್ಲಿ ಡಿಸ್ಟ್ರಾಕ್ ಎಲ್ಲ ಆರ್ಮಿ ಈಗ ಆಯ್ಕೆ ದೇಶದ ಏನಿಲ್ಲ ಆರ್ಮಿನೇ ಇಲ್ಲ ಯಾಕೆಂದ್ರೆ ಒಟ್ಟ ಒಟ್ಟು ಎಲ್ಲ ರಥಗಳನ್ನ ಏನ್ ಮಾಡಿದ ಅವನು ತಂದಿದ ಹರ್ನೂರು ಹತ್ತಗಳು ಎರಡು ಲಕ್ಷ ಆರ್ಮೀಸು ಓಕೆ ಇದೆಲ್ಲ ತಂದ ತಂದ್ಬೇಕಾದ್ರೆ ಎಲ್ಲವನ್ನ ದೇವ್ರೇನ್ ಮಾಡ್ಬಿಟ್ರು ಅಲ್ಸ್ಬಿಟ್ರು ಅಂತ ನೋಡ್ತೀವಿ ಸಿವಾಗ ಪುನಃ ಹೆಸ್ರಲ್ಲರಿಗೆ ಏನ್ ಬರ್ತಾ ಇದೆ ಹ್ಮ್ ಹೆಸ್ರಿಗೆ ಚಲಿ ಆಗ್ತಾ ಇದೆಯಾ ಇರೋದು ಸಿ ಬೇಕಾದ್ರೆ ಹೇಳ್ಬಿಡಿ ಕೆಲವರು ಚಲಿನ ಹಂಗೆ ಹೊತ್ಕೊಂಡಿರ್ತಾ ಇರ್ತಾ ಇದ್ದಾರೆ ಅಲ್ವಾ ಹ್ಮ್ ಎಕ್ಸಡಸ್ ಫೋರ್ಟೀನ್ ಚಾಪ್ಟರ್ ತರ್ಟಿ ಒನ್ ಅದನ್ನ ಯಹೋಬನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರೇಲರು ನೋಡಿ ಯಹೋಬನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು ಏನಾಯ್ತಂತ ನೋಡ್ಬೇಕಾದ್ರೆ ಆ ನಂತರನೇ ಏನಾಯ್ತು ಈ ಘಟನೆ ನೋಡದ ಮೇಲೆ ಏನಾಯ್ತಂತೆ ಈಸಲರಿಗೆ ಹ ನಂಬಿಕೆ ಬಂತು ಪುನಃ ಯಾವಾಗ ಅಂತ ಗೊತ್ತಾಗಲ್ಲ ಪುನಃ ಯಾವ್ ಅಂತ ಗೊತ್ತಾಗಲ್ಲ ಪ್ರಿಯರೇ ಈ ಘಟನೆ ಮೇಲೆ ಇಸ್ರೇಲರು ಎಲ್ಲರೂ ಸೇರಿ ದೇವರಿಗೆ ಒಳ್ಳೆ ಸ್ತೋತ್ರ ಸ್ತುತಿ ಹಾಡುಗಳನ್ನ ಏನ್ ಮಾಡ್ತಾ ಇದ್ರಂತೆ ಹಾಡುದ್ ಹದಿನೈದನೇ ಇಪ್ಪತ್ತು ಹದ್ನೈದು ಎರಡರಲ್ಲಿ ನಾವು ಓದ್ಬೇಕಾದ್ರೆ ಅವರೆಲ್ಲರೂ ದೇವ್ರನ್ನ ಸ್ತುತಿಸುತ್ತಾ ಹಾಡುತ್ತಾ ಮಾಡಿದ್ರು ಇದೇ ಪ್ರಿಯರೇ ಅವ್ರ ನೋಡಿದಂತ ಹನ್ನೊಂದನೇ ಬಾಧೆ ಹನ್ನೊಂದೇ ಹ ಅದ್ಭುತ ಕಾರ್ಯಗಳನ್ನ ನೋಡಿದ್ವಿ ಸರಿ ಪ್ರಿಯರೇ ಈ ವಿಷಯವನ್ನ ಪೌಲರು ಪುನಃ ಬರೀತಾರ ನಮ್ಗೆ ಇಸ್ರೇಲರು ಆ ಕೆಂಪು ಸಮುದ್ರವನ್ನ ದಾಟಿ ಬಂದಿದ ಘಟನೆಯನ್ನ ಪುನಃ ಪೌಲರು ನಮ್ಗೆ ಏನ್ ಮಾಡ್ತಾರೆ ಅಪೋಸ್ನದ ಪೌಲರು ಈ ಘಟನೆ ನಮ್ಗೆ ಬರೀತಾರೆ ಒಂದೇ ಕೊರೊಂದಿ ಹತ್ತನೇ ಹದ್ಯದಲ್ಲಿ ಒಂದೆರಡು ವಾಕ್ಯದಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಬರೀತಾರೆ ಓದನ ಫಾಸ್ಟ್ ಆಗಿ ಓದಿಸಿ ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯ ಇಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಪ್ರಿಯರ ಈ ಘಟನೆಯಲ್ಲಿ ನೀವು ಲಕ್ಷ್ಯ ಇಡಬೇಕು ಯಾವ ಘಟನೆಯಲ್ಲಿ ನಾವೀಗ ಓದ್ತಿದ್ದೀವಲ್ಲ ಈಗ ಓದ್ತಿರುವ ಘಟನೆಯಲ್ಲಿ ಲಕ್ಷ್ಯ ಇಡಬೇಕು ಎಂಬುದಾಗಿ ಪೌಲರು ನಮ್ಗೆ ಏನ್ ಮಾಡ್ತದೆ ಹೇಳ್ತಾ ಇದ್ದಾರೆ ಏನಂತ ವಿಷಯ ಓದನವಾದಿ ಸಿಸ್ಟರ್ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿ ಇದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷ ಸ್ನಾನವನ್ನು ಹೊಂದಿದರು ಪ್ರಿಯರು ಒಳ್ಳೆಯ ಒಂದು ವಾಕ್ಯ ಕನ್ನಡದಲ್ಲಿ ಅವರೆಲ್ಲರೂ ಮೋಶೆಯ ಶಿಷ್ಯರಾಗ ಶಿಷ್ಯರಾಗಬೇಕು ಈ ರೀತಿಯ ಕನ್ನಡದ ತಮಿಳಲ್ಲಿ ಇಲ್ಲ ಆ ರೀತಿಯಾಗಿ ಅಲ್ಲಿ ಇಲ್ಲ ಅಂತ ಅನ್ನಿಸ್ತೀನಿ ಆದರೆ ಕನ್ನಡದಲ್ಲಿ ಇದೊಂದು ಯಾವಾಗಲೂ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಯಾವಾಗಲೂ ಪುವರ್ ಆಗಿರ್ತದೆ ಯಾರು ಬಡಿ ಕನ್ನಡ ಸಹೋದರರು ಆಲ್ಮೋಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಬಂದು ಸ್ವಲ್ಪ ಪುವರ್ ಟ್ರಾನ್ಸ್ಲೇಷನ್ ಆದರೆ ಪ್ರಿಯರೇ ಇಲ್ಲೇನು ಹೇಳ್ತದೆ ಅಂದ್ರೆ ಈ ಪಾಠದಲ್ಲಿ ಸಹೋದರ ಹೇಳಿರೋ ಪ್ರಕಾರನೇ ಹೇಳಿರ್ಪಾಟಿದಲ್ಲಿ ಅವ್ರೇನಾದ್ರೆ ಸರಿ ಹೋದಿಸ್ತೇ ಎರಡನೇ ವಾಕ್ಯ ಅವರೆಲ್ಲರೂ ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಹ್ಮ್ ಅವರೆಲ್ಲರೂ ಮೋಸೆಯ ಶಿಷ್ಯರಾಗುವುದಕ್ಕಾಗಿ ಮೋಸೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಹ್ಮ್ ಸಮುದ್ರದಲ್ಲಿಯೂ ಹ್ಮ್ ದೀಕ್ಷಾ ಸ್ನಾನವನ್ನು ಹೊಂದಿದರು ದೀಕ್ಷಾ ಸ್ಥಾನ ಹೊಂದಿದ್ರು ಅಂತ ಹೇಳಲ್ಪಟ್ಟಿದ್ರು ಬ್ಯಾಪ್ಟಿಸಮ್ ತಗೊಂಡ್ರು ಪ್ರಿಯರೇ ನಾವು ಅನ್ಕೊಳ್ತೀವಿ ನಾವೇ ಹೊಸ ಉಡನ್ ಪಡೀಕಿಲಿ ಬ್ಯಾಪ್ಟಿಸಂ ಸ್ಟಾರ್ಟ್ ಆಯ್ತಂತ ಅನೇಕರು ಅನ್ಕೊಳ್ತೀವಿ ಆದ್ರೆ ಬ್ಯಾಪ್ಟಿಸಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರು ಹೇಳ್ತೇನೆ ಫಸ್ಟ್ ಬ್ಯಾಪ್ಟಿಸಮ್ ಎಲ್ಲಿ ಆಯ್ತು ಅಂತ ಗೊತ್ತಾ ಪಾಠ ಕೆಂಪು ತಕ್ಷಣ ಕೆಂಪು ಸ್ತಂಭ ನೋಹನ ಕಾಲದಲ್ಲಿ ವೆರಿ ಗುಡ್ ನೋಹನ ಕಾಲದಲ್ಲಿ ಏನಾಗಿದೆ ಒಂದು ಬ್ಯಾಪ್ಟಿಸಮ್ ಆಗಿದೆ ನೋಹ ಮತ್ತು ಆತನ ಕುಟುಂಬದವರು ಏನಾಗಿದ್ದಾರೆ ಆ ಒಂದು ಬ್ಯಾಪ್ಟಿಸಮ್ ಮುಖಾಂತರ ರಕ್ಷಣೆ ಹೊಂದ್ಕೊಂಡ್ರು ದಿಸ್ ಇಸ್ ಸೆಕೆಂಡ್ ಬ್ಯಾಪ್ಟಿಸಮ್ ಆಫ್ ಇಸ್ರೇಲ್ ಹೆಸಲರು ಕಂಡುಕೊಂಡ್ ಬ್ಯಾಪ್ಟಿಸಮ್ ತಗೊಂಡ್ರು ಏನಕ್ಕಾಗಿ ಅಂತ ನೋಡ್ಬೇಕಾದ್ರೆ ನಾವು ದೇ ವರ್ ಕಮಿಟೆಡ್ ನ ಮೋಸೆ ತರ ಬಾಳೋದಕ್ಕಾಗಿ ಮೋಸೆಯ ಸೀಸನ್ ಆಗ್ಬೇಕಾಗಿ ಏನಾದ್ರು ಅವ್ರು ತಮ್ಮನ್ನ ಒಪ್ಪಿಸು ಅಂತ ಕೂಡ ನೋಡ್ತೀವಿ ಅದೇ ರೀತಿಯಾಗಿ ನಾವು ಕೂಡ ಪ್ರಿಯರೇ ದೇವರ ಮಕ್ಕಳಾಗಿರುವಂತ ಹೊಸ ಉಡನ್ ಪಡಿಕ ಇರುವಂತ ಆತ್ಮಿಕ ಹೆಸಲರು ಕೂಡ ಬ್ಯಾಪ್ಟಿಸಮ್ ಏನ್ ಮಾಡ್ತೀವಿ ನಾವು ಕೂಡ ತಕೊಂಡಿದೀವಿ ತಕೊಂಡಿದೀವಿ ಅಲ್ಲ ಹಲವಾರು ಜನ ನಾವು ಅಲ್ಲಿ ತಕೊಂಡಿದೀವಿ ಆದರೆ ಈ ಒಂದು ಬ್ಯಾಪ್ಟಿಸಮ್ನ ಬೌಲರು ಹಲವಾರು ವಿಧವಾಗಿ ಏನ್ ನಾವು ವರ್ಣಿಸ್ತಾರೆ ರೋಮನ್ ಸಿಕ್ಸ್ ತ್ರೀ ಅಲ್ಲಿ ಏನ್ ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಬ್ಯಾಪ್ಟಿಸಮ್ ಇನ್ ಟು ಡೆತ್ ಅಂದ್ರೆ ಮರಣದಲ್ಲಿ ಏನ್ ಮಾಡಿದಾರೆ ದೀಕ್ಷ ಸ್ಥಾನ ಹೊಂದವರಾಗಿದ್ದೀವಿ ಅಂತ ಹೇಳ್ತಾರೆ ಬ್ಯಾಪ್ಟಿಸಮ್ ಇಂಟು ಒನ್ ಬಾಡಿ ಒಂದೇ ದೇಹವಾಗಿರೋದಕ್ಕಾಗಿ ನಾವೇನಾಗಿದ್ವಿ ದೀಕ್ಷ ಕ್ರಿಸ್ತನಲ್ಲಿ ದೀಕ್ಷ ಸ್ಥಾನ ಪ್ರಿಯರೇ ಅದೇ ಸಮಯದಲ್ಲಿ ನಾವು ಕ್ರಿಸ್ತನನ್ನ ಧರಿಸ್ಕೊಳ್ಳೋದಕ್ಕಾಗಿ ನಾವೇನ್ ಮಾಡಿದೀವಿ ದೀಕ್ಷ ಸ್ಥಾನವನ್ನು ಹೊಂದಿದ್ದೀವಿ ಇದೇ ದೀಕ್ಷಾಸ್ಥಾನ ನಾವು ಹೊಂದಬೇಕಾದಂತ ದೀಕ್ಷಸ್ಥಾನದ ಸ್ಥಾನದ ಬಗ್ಗೆ ಎಲ್ಲಿ ಇದು ಒಂದು ಟೈಪ್ ಮೋಸೆ ಅಲ್ವಾ ಮೋಸೆ ಇಸ್ರೇಲರು ಪಂಡ್ಕೊಂಡ ದೀಕ್ಷ ಸ್ಥಾನ ಏನಾಗಿದೆ ಒಂದು ಟೈಪ್ ಆಗಿದೆ ಆತ್ಮೀಕ ನಮಗೆ ಈ ಬ್ಯಾಪ್ಟಿಸಂ ಬಗ್ಗೆ ಬೈಬ್ಲಲ್ಲಿ ನಾನಾ ವಿಧವಾಗಿ ಹೇಳಲ್ಪಟ್ಟಿದೆ ಪ್ರೀತಿಸ್ಸರಸ್ಥಾನ ಬ್ಯಾಪ್ಟಿಸಮ್ ಟು ಬರಿಯಲ್ ನಾವು ಏನಾಗಿದ್ದೀವಿ ಕ್ರಿಸ್ತನಲ್ಲಿ ದೀಕ್ಷನದ ಮುಖಾಂತರ ನಾವು ಏನಾಗಿದ್ದೀವಿ ಊನಲ್ಪಟ್ಟಿದೀವಿ ವೆರಿ ಗುಡ್ ಥ್ಯಾಂಕ್ ಯು ಪ್ರೀತಿಯ ಸರ್ ಈ ರೀತಿಯಾಗಿ ಏನಾಗಿದೆ ಅಂದ್ರೆ ವಾಕ್ಯಗಳು ಹೇಳಲ್ಪಟ್ಟಿದೆ ಓದ್ಕೊಲಿ ರೋಮನ್ ಸಿಕ್ಸ್ ಚಾಪ್ಟರ್ ಅಲ್ಲಿ ಮತ್ತು ಲೆವೆನ್ ಟ್ವೆಲ್ ತರ್ಟೀನ್ ಗೆಲೇಷಿಯನ್ಸ್ ತ್ರೀ ಟ್ವೆಂಟಿ ಸೆವೆನ್ ಆಮ್ ಕೊಲೆನ್ಸ್ ಟೂ ಟ್ವೆಲ್ ಅಲ್ಲಿ ಕೂಡ ಏನಾಗಿದೆ ಹೇಳಲ್ಪಟ್ಟಿದೆ ಅಂತ ಕೂಡ ನಾವು ನೋಡಿದ್ವಿ ಇದು ಎರಡು ಕೂಡ ಏನಾಗಿದೆ ಅಂದ್ರೆ ಪ್ರಿಯರೇ ಪ್ಯಾರಲಲ್ ಆಗಿದೆ ಅಂತ ಕೂಡ ನಾವು ನೋಡಿದ್ವಿ ನಾವು ಕೂಡ ಕ್ರಿಸ್ತನಲ್ಲಿ ದೀಕ್ಷಸನ್ನ ಹೊಂದ್ಕೊಂಡಿದೀವಿ ಆದ್ರೆ ನಾವು ಯಾರು ಯಾರನ್ನ ಹಿಂಬಾಳ್ಸೋರ್ ಆಗಿರ್ಬೇಕಂದ್ರೆ ಕ್ರಿಸ್ತನನ್ನ ಹಿಂಬಾಳ್ಸೋರು ಅವರು ಬಂದು ಮೋಸರಿಗೆ ಸೀಸರು ನಾವು ಕ್ರಿಸ್ತನ್ ಏಸು ಕ್ರಿಸ್ತನಿಗೆ ನಾವೇನಾಗಿದ್ದೀವಿ ಸೀಸರ್ ಆಗಿದ್ದೀವಿ ಅಂತ ಕೂಡ ನಾವು ನೋಡ್ತೀವಿ ಸರ್ ಆದ್ರೆ ಪ್ರಿಯ ಸರೇ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೋಡ್ಬೇಕಾಗಿದೆ ಇನ್ನೊಂದು ಲೆಸನ್ ಏನಂತ ನೋಡ್ಬೇಕಾದ್ರೆ ಪ್ರಿಯರೇ ಇಲ್ಲಿ ಇಸ್ರೇಲಲ್ಲಿ ಕೆಂಪು ಸಮುದ್ರವನ್ನ ದಾಟಿ ಬಂದಿದ್ದು ಅದು ಏನಕ್ಕೆ ಒಂದು ಟೈಪ್ ಆಗಿದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಬಂದು ಪ್ರಿಯರೇ ಇಲ್ಲಿ ಬಂದು ಫಸ್ಟ್ ಬೋನ್ಸ್ ನ ಏನ್ ಮಾಡಿಲ್ಲ ಸೆಪರೇಟ್ ಮಾಡಿಲ್ಲ ಇನ್ಕ್ಲೂಡಿಂಗ್ ಕಂಪ್ಲೀಟ್ ಇಸ್ರೇಲ್ ದೇಶ ಚೊಚ್ಚಲ ಮಕ್ಕಳು ಮತ್ತು ಎಲ್ಲ ಇಸ್ರೇಲ್ ದೇಶದವರು ಏನಾಗಿದ್ದಾರೆ ಕೆಂಪು ಸಮುದ್ರವನ್ನ ದಾಟು ಬಂದಿದ ಒಂದು ಈ ವಿಷಯವನ್ನ ಇಲ್ಲಿ ಪಾಠದಲ್ಲಿ ನೋಡ್ಬೇಕಾದ್ರೆ ಏನಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ ಅಂದ್ರೆ ಕಂಪ್ಲೀಟು ಈ ಒಂದು ಲೋಕದ ಒಂದು ರಕ್ಷಣೆ ಅಥವಾ ಬಿಡುಗಡೆಗೆ ಏನಾಗಿದೆ ಒಂದು ಟೈಪ್ ಆಗಿದೆ ಇಟ್ ಫೈ ದ ಅಲ್ಟಿಮೇಟ್ ಡೆಲಿವರೆನ್ಸ್ ಆಫ್ ದಿ ವರ್ಲ್ಡ್ ಇದರ ಕಮಿಟಲ್ಲಿ ಏನ್ ಮಾಡಿದ್ದಾರೆ ಬಿಬ್ಲಿಕಲ್ ಕಮಿಟಿ ಸಹೋದರ ಅಸುಲ್ ಅವರು ಬರೆದಿದ್ದಾರೆ ಈ ಸಲರು ಇದನ್ನ ಅಲ್ಲಿ ದಾಟು ಬಂದಿದೆ ಏನಕ್ಕೆ ನಮಗೆ ಒಂದು ಚಾಯ ಆಗಿದೆ ಅಂತ ನೋಡ್ಬೇಕಾದ್ರೆ ಅವರ ಒಂದು ಕಂಪ್ಲೀಟ್ ಡೆಲಿವರೆನ್ಸ್ ತಂದಿ ಸೈತನ ಮತ್ತು ಆತನ ಒಂದು ಅಧಿಕಾರದಲ್ಲಿ ಏನಾಗಿದ್ದಾರೆ ಅವರು ಅಲ್ಲಿಂದ ಬಿಡುಗಡೆ ಆಗಿ ಒಂದು ಹೋಲಿಕೆ ಆಗಿದೆ ಅಂತ ನೋಡ್ತೀವಿ ಆದ್ರೆ ನಮಗೆ ಒಂದು ಪಾಠ ಕ್ರೈಸ್ತ ಕ್ರಿಸ್ತನ ಒಂದು ಸಭೆಯಾಗಿರುವಂತ ನಮಗೆ ಒಂದು ಪಾಠ ಏನಂತ ನೋಡ್ಬೇಕಾದ್ರೆ ಬರೆಯಾರೆ ನಾವು ಕ್ರಿಸ್ತನ ಒಂದು ಕ್ರಿಸ್ತನನ್ನು ಹಿಂಬಾಲಿಸೋದಕ್ಕಾಗಿ ಕ್ರಿಸ್ತನನ್ನು ಧರ್ಸ್ಕೊಳ್ಳೋದಕ್ಕಾಗಿ ಅಂದ್ರೆ ಕ್ರಿಸ್ತನ ಸ್ವಭಾವಗಳನ್ನ ಧರ್ಸ್ಕೊಳ್ಳೋದಕ್ಕಾಗಿ ಏನ್ ಮಾಡಿದೀವಿ ನಾವು ದೀಕ್ಷ ಸ್ಥಾನವನ್ನ ಹೊಂದಿದೀವಿ ಎಂಬುದಾಗಿ ಕೂಡ ನಾವು ನೋಡ್ತೀವಿ ಸರಿ ಪ್ರೀತಿಯ ಸರಸರೇ ಇದು ತುಂಬಾ ಒಂದು ಅದ್ಭುತವಾದ ಒಂದು ಬಿಡುಗಡೆ ಇಲ್ಲಿ ಏನ್ ಕಾಣಿಸಲ್ ಬಂದಿತ್ತು ಅಂತ ನೋಡ್ಬೇಕಾದ್ರೆ ದೇವರ ಒಂದು ಪವರ್ ದೇವರಿಗೆ ಈ ಮನುಕುಲವನ್ನ ಏನಿದೆ ಅಭಾರವಾದ ಶಕ್ತಿ ಇದೆ ಪ್ರಿಯರ್ ಈ ಲೋಕ ಹಿಂಗೇ ಇರಲ್ಲ ನಾವು ನೋಡ್ತೀವಿ ಲೋಕದಲ್ಲಿ ಅನೀತಿ ಅನ್ಯಾಯ ರೋಗ ಕಷ್ಟ ಇವುಗಳೆಲ್ಲ ತುಂಬಿದಲ್ಲ ನೋಡೋಕೆ ಇಷ್ಟ ಇದೆಯಾ ಲೋಕ ನಿಮ್ಗೆ ಲೋಕ ಇಷ್ಟ ಇದೆಯಾ ಇಲ್ಲ ತುಂಬಾ ಇಷ್ಟ ಅಲ್ಲ ಇಲ್ಲೇ ಸೆಟ್ಲ್ ಬರೆ ಲೋಕವನ್ನ ನೋಡ್ಬೇಕಾದ್ರೆ ಇಲ್ಲಿ ನಡೆಯುವಂತ ಅನ್ಯಾಯಗಳು ಅಕ್ರಮಗಳು ಅಲ್ಲ ಒಂದು ಕಡೆ ಮನುಕುಲ ಪಡುವಂತ ಕಷ್ಟಗಳು ಇದನ್ನ ನೋಡ್ಬೇಕಾದ್ರೆ ನಮ್ಗೆ ಏನಾಗಲ್ಲ ಆದ್ರೆ ಪ್ರಿಯಾದ ಸೌರಸರೇ ಹೇಗೆ ದೇವರು ಇಸ್ರೇಲರನ್ನ ಆ ಒಂದು ಆಗಿ ದೇಶದಿಂದ ಫರೋನನ ಒಂದು ಸೈನ್ಯದಲ್ಲಿ ದೇವರು ಬಿಡುಗಡೆ ಮಾಡಿದ್ರು ಅವ್ರನ್ನ ಕೆಂಪು ಸಮುದ್ರದಲ್ಲಿ ಅವ್ರನ್ನ ದಾಟ್ ಬರಕೆ ಮಾಡಿದ್ರು ಅದೇ ರೀತಿಯಾಗಿ ದೇವರೇನ್ ಮಾಡ್ತಾರೆ ಕಂಪ್ಲೀಟ್ ಈ ಲೋಕವನ್ನ ಬಿಡುಗಡೆ ಮಾಡುವಂತ ಸಮಯ ತುಂಬಾನೇ ಹತ್ರ ಇದೆ ಇಟ್ ಇಸ್ ವೆರಿ ನಿಯರೆಸ್ಟ್ ತುಂಬಾ ಹತ್ರದಲ್ಲಿ ಬಂದ್ಬಿಟ್ಟಿದ್ವಿ ಪ್ರಿಯ ಸೌರಸ್ವರೇ ತುಂಬಾ ಹತ್ರದಲ್ಲಿ ಇದೆ ಪ್ರಿಯರೇ ದೇವ್ರ ಹೆಂಗೆ ಆವಾಗ ಆಗಿಯುತ್ತ ಒಂದು ಸೈನ್ಯವನ್ನ ಕಂಪ್ಲೀಟ್ ಆರ್ಮಿನ ಡಿಸ್ಟ್ರಾಯ್ ಮಾಡಿದ್ರು ಅದೇ ರೀತಿಯಾಗಿ ಯುಗ ಕೂಡ ಮಾಡೋದಕ್ಕೆ ತುಂಬಾನೇ ಹತ್ರದಲ್ಲಿ ಇದ್ದೀವಿ ಅಂತ ಕೂಡ ನಾವು ನೋಡ್ತೀವಿ ಸೌದ ಪ್ರೀತಿಯ ಸೌರಸ್ತರೇ ಆದ ಕಾರಣ ನಾವು ನೋಡ್ಬೇಕಾದ್ರೆ ಪ್ರೀತಿಯ ಸೌರಸ್ತರೇ ದೇವ್ರ ಒಂದು ಯೋಜನೆ ಇದೆ ಈ ಲೋಕಕ್ಕೆ ಮಾಡ್ತಾರೆ ಒಂದು ಬಿಡುಗಡೆಯನ್ನ ದೇವ್ರು ಇಟ್ಟಿದ್ದಾರೆ ಎಂಬುದನ್ನ ಈ ಒಂದು ಘಟನೆ ನಮ್ಗೆ ಏನ್ ಅಂದ್ರೆ ನಮ್ಗೆ ತೋರಿಸ್ತದೆ ಯಾವ ರೀತಿಯಾಗಿ ದೇವರು ಸೈತನನ್ನ ಅವನ ಸೈನ್ಯವನ್ನು ಅಳಿಸಿದ್ರೆ ಅದೇ ರೀತಿಯಾಗಿ ಫರೋರನ್ನ ಅಳಿಸಿದ್ರೆ ಅದೇ ರೀತಿಯಾಗಿ ಸೈತನನ ಸೈನ್ಯವನ್ನ ಅಳಿಸೋದು ದೇವರಿಗೆ ಅಷ್ಟೇನು ಏನು ಕಷ್ಟಕರವಾದ ಕಾರ್ಯನೇ ಇಲ್ಲ ಆದ್ರೆ ದೇವ್ರು ಇದನ್ನ ಯಾಕೆ ಅಲ್ಲಿ ಅಂತ ನೋಡ್ಬೇಕಾದ್ರೆ ಇಸೆಲ್ಲರಿಗೆ ದೇವರ ಮೇಲೆ ಏನಾಗ್ಬೇಕು ಹ ಫೇತ್ ನಂಬಿಕೆ ಬರ್ಬೇಕು ಅದನ್ನೇ ದೇವರಿಗೆ ಒಂದು ಮುಖ್ಯವಾದ ವಿಷಯವಾಗಿದೆ ಟೈಮ್ ಆಯ್ತು ಬರೆದ ಸಿಗ್ನಲ್ ಕೊಡ್ತಾ ಇದ್ದಾರೆ ನಾನು ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ಪ್ರೀತಿಯ ಸರಸರಿ ಇದ್ರ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ದೇವರಿಗೆ ಏನಿದೆ ಶಕ್ತಿ ಇದೆ ಆದ್ರೆ ಈ ಯುದ್ಧ ಮಾಡಿದ್ದು ಯಾರು ಅಂತ ನೋಡ್ಬೇಕಾದ್ರೆ ಪ್ರೀತಿಯ ಸರಸರೀ ಯಾರೋ ದೇವರೇ ಮಾಡಿದ್ರು ಅದಕ್ಕೆ ಹಲವಾರು ವಾಕ್ಯಗಳಿದೆ ಹಲವಾರು ಘಟನೆಗಳು ಬೈಬಲ್ ಅಲ್ಲಿ ಇದೆ ಅದನ್ನ ಬ್ರದರ್ ಇಲ್ಲಿ ಕೋಟ್ ಮಾಡ್ತಾರೆ ಒಂದು ಬಂದು ದಿ ವ್ಯಾಲಿ ಆಫ್ ಜೋಸಾತ್ ಅಲ್ಲ ಪ್ರಿಯ ಸರ್ ಹೆಸರೇ ಇದರವಾಗಿ ಯುದ್ಧ ಮಾಡುವ ಯುದ್ಧ ನಡಿಬೇಕಾದ್ರೆ ಅನ್ನು ಹೇಗೆ ಯುದ್ಧ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ದೇವ್ನ ಏನ್ ಮಾಡಿದ್ರು ದೇವ್ನ ಪ್ರೈಸ್ ಮಾಡಿದ್ರು ಅಷ್ಟೇ ಏನ್ ಮಾಡಿದ್ರು ಅವ್ರು ಒಂದು ಆಯುಧಗಳನ್ನ ತಗೊಂಡೋಗಿ ಆರ್ಮಿನ ಕರ್ಕೊಂಡು ಹೋಗಿ ಯುದ್ಧ ಮಾಡಿಲ್ಲ ಒನ್ಲಿ ಪ್ರೈಸ್ ದ ಗಾಡ್ ಹೌದು ಪ್ರಿಯರೇ ದೇವ್ರನ್ನ ಸ್ತುತಿಸೋದರಲ್ಲಿ ಅಷ್ಟು ಪವರ್ ಇದೆಯಾ ಹೌದು ಪ್ರೀತಿಯ ಸದಸ್ಯರೇ ನಿಮ್ಗೆ ನಮಗೆ ಕಷ್ಟ ಬರಬೇಕಾದ್ರೆ ನಮ್ಗೆ ಹೋರಾಟಗಳು ಬರಬೇಕಾದ್ರೆ ಏನ್ ಮಾಡಬೇಡಿ ಕೂತ್ಕೊಂಡು ದೇವ್ರನ್ನ ಪ್ರೈಸ್ ಮಾಡಿ ದೇವರಿಗೆ ಸ್ತುತಿ ಎಲ್ರಿ ದೇವರಿಗೆ ಕೃತಜ್ಞತೆಗೆ ಹೇಳ್ಬೇಕಾದ್ರೆ ಖಂಡಿತ ಜಯ ಯಾವ ಕಡೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಅದೇ ರೀತಿಯಾಗಿ ಹೇಳಲ್ಪಟ್ಟಿದ್ದ ಜೋಯಲ್ ತ್ರೀ ಟೂ ಅಲ್ಲಿ ಓದನ ಯೋ ಎಲ್ಲ ಮೂರನೇ ಅಧ್ಯಯದಲ್ಲಿ ಎರಡನೇ ವಾಕ್ಯವನ್ನ ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಅಲ್ಲಿ ನನ್ನ ಸ್ವಾಸ್ಥ್ಯವಾದ ಇಸ್ರೇಲ್ ಪ್ರಜೆಗೋಸ್ಕರ ಅವಳೊಂದಿಗೆ ಅವುಗಳೊಂದಿಗೆ ವಿವಾದ ಮಾಡುವೆ ಇವಾಗ ಕೂಡ ನಾವು ಅಪ್ಲೈ ಆಗುತ್ತೆ ಈ ವಾಕ್ಯಗಳು ಇವಾಗ ನಡೀತಿರೋ ಘಟನೆ ಕೂಡ ಇಸ್ರೇಲ್ ನಡೀತಿರೋ ಘಟನೆಗೂ ಕೂಡ ಏನಾಗಿದೆ ಇದು ಹೋಲಿಕೆ ಆಗುತ್ತದೆ ಅಂತ ಕೂಡ ನೋಡ್ತೀವಿ ಅದನ್ನ ಹನ್ನೆರನೇ ಟ್ವೆಲ್ತ್ ವರ್ಷ ಜನಾಂಗಗಳು ಎಚ್ಚರಗೊಂಡು ಯಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ ಹ್ಮ್ ಅಲ್ಲೇ ಜನಾಂಗಗಳಿಗೆಲ್ಲ ನ್ಯಾಯ ತೀರಿಸಲು ಆಸೀನಾಗುವಸರ್ ದೇವರೆಲ್ಲರ ಮೇಲೆ ನ್ಯಾಯ ತೀರಿಸ್ತಾರೆ ಏನಾಗುದಿಲ್ಲ ಯಾರು ತಪ್ಪಲ್ಲ ಪ್ರಿಯರೇ ಇದು ನಮ್ಗೆ ಎಚ್ಚರಿಕೆ ಪ್ರೀತಿಯ ಸರಸರೇ ಇದೇನು ಎಚ್ಚರಿಕೆ ಏನ್ ನಮ್ಗೆ ಇದೇನ್ ಎಚ್ಚರಿಕೆ ಅಂತ ನೋಡ್ಬೇಕಾದ್ರೆ ಪ್ರಿಯರೇ ಖಂಡಿತ ದೇವರು ಈ ಲೋಕವನ್ನ ರಕ್ಷಿಸ್ತಾರೆ ಖಂಡಿತ ದೇವರು ಈ ಲೋಕದ ಮೇಲೆ ನನ್ನ ನ್ಯಾಯ ವಿಚಾರಣೆ ಮಾಡ್ತಾರೆ ಈ ಲೋಕಕ್ಕೆ ತಕ್ಕಂತ ಶಿಕ್ಷಣ ದೇವರು ಕೊಡ್ತಾರೆ ಎಂಬುದಾಗಿ ಕೂಡ ನಾವು ಈ ಘಟನೆ ಮುಖಾಂತರ ನೋಡ್ಬೋದು ಆದ್ರೆ ಪ್ರೀತಿ ಹಸ್ತರ ಸರಿ ನಮ್ಗೆ ಏನ್ ಪಾಠ ಇದರಲ್ಲಿ ಅಂತ ನೋಡ್ಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ದೀಕ್ಷ ಸ್ಥಾನ ಮಾಡಿಕೊಂಡಿರುವ ನಾವು ನಮ್ಮ ಒಂದು ಓಟವನ್ನ ನಾವು ಯಾವ ರೀತಿಯಾಗಿ ಓಡ್ತಾ ಇದ್ದೇವೆ ಪ್ರೀತಿಯ ಸೋರ್ರೆ ಅವ್ರಿಗೆಲ್ಲ ರಕ್ಷಣೆ ಇದೆ ಯಾರಿಗೆ ಇಸ್ರಲ್ದವ್ರಿಗೆ ಏನಿದೆ ಲೋಕದವ್ರಿಗೆ ಏನಿದೆ ರಕ್ಷಣೆ ದೇವರು ಅವ್ರಿಗೆ ಏರ್ಪಾಡು ಮಾಡಿದ್ದಾರೆ ಆದ್ರೆ ನಾವು ಇದ್ರೂ ಕೂಡ ಇಲ್ಲದೂ ಕೂಡ ದೇವರ ಯೋಜನೆ ಏನಾಗ್ತದೆ ಅದು ನೆರವೇರ್ತಾಕ್ತದೆ ಇಲ್ಲ ಬ್ರದರ್ ನಾನು ಇಲ್ಲ ಅಂದ್ರೆ ಆಗಲ್ಲ ಬ್ರದರ್ ನಾನೇ ಗ್ರೇಟು ಅಲ್ವಾ ನಾನು ಒನ್ ಲ್ಯಾಕ್ ಫಾರ್ಟಿ ಫೋರ್ ಇಲ್ಲ ಅಂದ್ರೆ ದೇವರ ಯೋಜನೆ ಫೇಲ್ ಅಂತ ಇಲ್ಲ ಪ್ರಿಯರೇ ದೇವ್ರು ಮಾಡೋದನ್ನ ಏನ್ ಮಾಡ್ತಾರೆ ಆ ಅವ್ರು ಮಾಡೇ ಮಾಡ್ತಾರೆ ಆ ತಕ್ಕ ಸಮಯದಲ್ಲಿ ಅವ್ರು ಮಾಡೇ ಮಾಡ್ತಾರೆ ಎಂಬುದಾಗಿ ಕೂಡ ನಮ್ಗೇನಾಗಿದೆ ಅದರಿಂದ ಪ್ರೀತಿಯ ಸರಸ್ತರೀ ಈ ಒಂದು ಘಟನೆ ನೋಡ್ಬೇಕಾದ್ರೆ ಎಲ್ಲಾ ಕಡೆ ಹರಡ್ಕೊಂಡಿತ್ತು ಇಲ್ಲಿ ಕೆಂಪು ಸಮುದ್ರವನ್ನ ದೇವ್ರು ಸಪ್ರೇಟ್ ಮಾಡಿರುವ ಘಟನೆ ಎಲ್ಲ ಲೋಕದ ಎಲ್ಲಾ ಕಡೆ ಹರಡ್ಕೊಂಡಿತ್ತು ಬರೀ ಅದೇ ರೀತಿಯಾಗಿ ದೇವ್ರು ಮಾಡುವಂತ ಈ ಒಂದು ಕೊನೆಯ ಒಂದು ಕಾರ್ಯಗಳು ಈಗ ದೇವ್ನ ಮಾಡುವಂತ ಕೊನೆಯ ಸೈತನವನ್ನ ರಾಜ್ಯವನ್ನ ದೇವ್ರು ಅಳಿಸೋದು ಇಡೀ ಲೋಕಕ್ಕೆ ಏನಾಗುತ್ತೆ ಗೊತ್ತಾಗುತ್ತೆ ಯಹೋವನೇ ದೇವರು ಇದನ್ನ ಯೋಶಿವ ಎರಡನೇ ಹದಿನಲ್ಲಿ ಹತ್ತನೇ ವಾಕ್ಯದಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ರಾಹಿ ಹೇಳ್ತಾರೆ ವೀಕ್ಷವನ್ನ ರಾಹಿ ಘಟನೆಯನ್ನ ಹೇಳ್ಬೇಕಾದ್ರೆ ಪ್ರೀತಿಯ ಸರ್ ಸರರೆ ರಾಹವ್ ಗೊತ್ತಾಯ್ತು ಅಂದ್ರೆ ದೇವ್ರು ಈ ಮಾಡುವಂತ ಈ ಕೊನೆ ಡಿಸ್ಟ್ರಕ್ಷನ್ ಇದೆಯಲ್ಲ ಇದು ದೇವರೇ ಮಾಡಿದ್ರು ಅಂತ ಎಲ್ಲರೂ ಕೂಡ ಅರಿಯುವಂತ ಒಂದು ಘಟನೆ ಕ್ಲಿಯರ್ ಆಗಿರ್ತದೆ ಐಗುಪ್ತದಿಂದ ಹೊರಟು ಬಂದ ಮೇಲೆ ಯಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು ನೀವು ಯೋರ್ಧನ್ ಆಚೆಯಲ್ಲಿರುವ ಸೀವನ್ ಓಬ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು ಎಲ್ಲ ಹಿಂಗ್ ನಿಂತುಕೊಳ್ತಾ ಇದ್ದಾರಲ್ಲ ದೇಶಗಳು ಹ ರಷ್ಯಾ ಅಮೇರಿಕಾ ಐರೋಪ್ ಯುರೋಪಿಯನ್ಸ್ ಇಂಡಿಯಾ ಪವರ್ಫುಲ್ ನಾವೇ ಪವರ್ಫುಲ್ ನೇಷನ್ಸ್ ಪ್ರೀತಿಯ ಸರಸರು ಎಲ್ಲರೂ ಏನಾಗ್ತಾರೆ ಎಲ್ಲರೂ ಎದೆ ಹೊಡ್ಕೊಳ್ತಾರೆ ಅಲ್ವಾ ಎಲ್ಲ ದೇಶ ಬೈಬಲ್ ಅದೇ ಹೇಳ್ತದೆ ಜೋ ಎಲ್ ಎಲ್ಲಿ ಹೇಳ್ಬೇಕಾದ್ರೆ ಬಲಿಷ್ಠನು ಕೂಡ ಎಲ್ಲರ ಕಾಲ್ಗಳ ಏನಾಗ್ಬಿಡ್ತದೆ ಅಲ್ಲಾಡ್ಬಿಡ್ತದೆ ಬರೀ ಅದು ಪ್ರೀತಿಯ ಸರಸರೆ ದೇವ್ರು ಮಾಡುವಂತ ಮಹಾಯುದ್ಧ ದೇವರ ಒಂದು ದಿನ ಅದು ದ ಡೇ ಆಫ್ ದ ಲಾರ್ಡ್ ದೇವರೊಂದು ಭಯಂಕರವಾದ ದಿನ ಹತ್ರ ಇದೆ ನಾವು ಇನ್ನೂ ಹಿಂಗೆ ಹೋಗ್ತಾ ಇದೆ ಸಮ ಲೋಕ ಹಿಂಗೆ ಇರ್ತದೆ ಅಂತ ನಾವು ಅನ್ಕೋಬಾರ್ದು ಪ್ರೀತಿ ಸರ್ ಇದೇ ರೀತಿಯಾಗಿ ಡಿಸ್ಟ್ರಾಕ್ಷನ್ ನೋವನ ಕಾಲದಲ್ಲಿ ಕೂಡ ಆಗಿತ್ತು ನೋವನ ಕಾಲದಲ್ಲಿ ಕೂಡ ದೇವ್ರ ದುರ್ಮಾರ್ಕರ್ಗಳನ್ನ ಏನ್ ಮಾಡಿದ್ರು ದುನ್ಮ ಇವ್ರನ್ನ ಏನ್ ಮಾಡಿದ್ರು ನಾಶ ಮಾಡಿ ದೇವರ ಮಕ್ಕಳನ್ನ ರಕ್ಷಣೆ ಮಾಡಿದ್ರು ಇದು ಬಂದು ನೈನ್ ಹಂಡ್ರೆಡ್ ಇಯರ್ಸ್ ಬಿಫೋರ್ ಇಟ್ ಹ್ಯಾಪಂಡ್ ಸೇಮ್ ವಾಟರ್ ಫ್ಲಡ್ ಡಿಸ್ಟ್ರಾಕ್ಷನ್ ನೋಡಿ ಅಲ್ಲಿ ಕೂಡ ಜಲದಿಂದ ಏನ್ ಮಾಡಿದ್ರು ಜಲದಿಂದ ದೊಡ್ ದುಷ್ಟರನ್ನ ನಾಶ ಮಾಡಿದ್ರು ದೇವರ ಮಕ್ಕಳನ್ನ ರಕ್ಷಿಸಿದ್ರು ಇದಾಗಿ ಒಂದು ಒಂದು ನೈನ್ ಹಂಡ್ರೆಡ್ ಇಯರ್ಸ್ ಆಗಿದೆ ಈ ಘಟನೆಗೆ ಅಗೇನ್ ಒನ್ ಮೋರ್ ಡಿಸ್ಟ್ರಕ್ಷನ್ ಇನ್ ದ ಫ್ಲಡ್ ನೀರಿನಿಂದ ಇನ್ನೊಂದು ಡಿಸ್ಟ್ರಕ್ಷನ್ ಯಾರಂದ್ರೆ ಈ ಒಂದು ಫರೋನನ ಸೈನ್ಯ ಆಗಿಬ್ ದೇಶನ ಫುಲ್ ಡಿಸ್ಟ್ರಾಯ್ ಆಯ್ತು ಹೌದು ಪ್ರೀತಿಯ ಸೋರಸ್ತರಿದೆ ಆದ್ರಿಂದ ದೇವ್ರು ಎಲ್ಲ ದುಷ್ಟನ್ನ ಏನ್ ಮಾಡ್ತಾರೆ ನಾಶನ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಯಸ್ವಾಮಿ ಪ್ರಕಟಣೆಯಲ್ಲಿ ಬೇಕಾದ್ರೆ ಕೊನೆಯ ಮಾತು ಸ್ವಾಮಿ ಮಾತು ಏನಂತ ನೋಡ್ಬೇಕಾದ್ರೆ ಹ ನೀತಿ ಮಾಡೋರು ಇನ್ನು ನೀತಿ ಮಾಡ್ತಾರೆ ಪರಿಶುದ್ಧ ಇನ್ನು ಪರಿಶುದ್ಧನಾಗಿರ್ಲಿ ಅನ್ಯಾಯ ಮಾಡಿ ಅನ್ಯಾಯ ಮಾಡೋ ಇನ್ನು ಅನ್ಯಾಯ ಮಾಡಲಿ ಮೈಲಿಗನಿಗೆ ಮಾಡಲಿ ಹೌದು ಪ್ರೀತಿಯ ಇದು ಬೇಗನೆ ಬರುತ್ತೇನೆ ಅವನವನು ಮಾಡಿದಂತ ಕ್ರಿಯೆಗೆ ತಕ್ಕ ಪ್ರತಿಫಲ ಪ್ರತಿಫಲವನ್ನು ನನ್ನೊಂದಿಗೆ ಬರುತ್ತದೆ ಪ್ರಿಯರೇ ಅವ್ರು ಹೇಳಿದ್ದಾರೆ ಇವಾಗ ನಾವು ನಾವು ಬಾರ ಬಾಳುವಂತ ಕಾಲ ಏನ್ ಕಾಲ ಅವ್ರ ಆಲ್ರೆಡಿ ಏನಾಗಿದ್ದಾರೆ ಇಲ್ಲಿ ಸೊ ಪ್ರಿಯರೇ ಅವ್ರ ನಂಬಿಕೆ ಅಂದ್ರೆ ಇಸೆಲ್ಲರಿಗೆ ಬಿಡುಗಡೆ ಆಗುತ್ತೆ ಎಂಬ ಒಂದು ನಂಬಿಕೆನ ಯೋಸೆಫನ ಕೂಡ ಏನ್ ಮಾಡ್ತಾರೆ ನಂಬಿಕೆ ಇತ್ತು ನಮಗೆ ಟೈಮ್ ಆಯ್ತು ನಾವು ಹೋಗ್ಬಿಡೋಣ ಅಲ್ಲಿ ಏನಲ್ದಂದ್ರೆ ಯೋಸೆಫನ ಒಂದು ಎಲುಬುಗಳ ಬಗ್ಗೆ ಅಲ್ಲಿ ಏಲ್ ಹೋಗ್ತಾರೆ ನೋಡಿ ಎಂತ ಒಂದು ಒಂದು ಫೇತ್ ನೋಡಿ ಪ್ರಿಯರೇ ಇರ್ಲಿಲ್ಲ ಇಸ್ರೇಲ್ ಅನ್ಕೊಂಡು ನಾವು ಹಿಂಗೆ ದಾಸತ್ವದಲ್ಲಿ ಇದ್ಬಿಡ್ತೀವಿ ನಮ್ಗೆ ಬಿಡುಗಡೆನೆ ಇಲ್ಲ ಅಂತ ಅನ್ಕೊಂಡು ಆದ್ರೆ ಯೋಸೇಫಾ ಏನ್ ಹೇಳ್ಬಿಟ್ಟೋದ್ರು ಖಂಡಿತ ದೇವ್ರು ನಿಮ್ಮನ್ನ ಏನ್ ಮಾಡ್ತಾರೆ ನಿಮ್ಮನ್ನ ಸಂಧಿಸ್ತಾರೆ ಆಗ ನನ್ನ ಎಳುಬುಗಳನ್ನ ಇಲ್ಲಿಂದ ಏನ್ ಮಾಡಿ ಎತ್ ಒತ್ಕೊಂಡು ಹೋಗ್ಬಿಡಿ ಅಂತ ಇಷ್ಟ ಇಲ್ಲ ಐಕ್ಯುಬ್ ದೇಶದಲ್ಲಿ ಸಮಾಧಿ ಆಗೋದು ಏನಿಲ್ಲ ಅವ್ರಿಗೆ ಇಷ್ಟ ಇಲ್ಲ ನಾವಾದ್ರೆ ಇಲ್ಲಾದ್ರೂ ಇರ್ಲಿ ಪರವಾಗಿಲ್ಲ ಕ್ರಿಸ್ತನಲ್ಲಿ ಏನಾಗಬೇಕು ಕ್ರಿಸ್ತನಲ್ಲಿ ನಾವು ಸಾಯ್ಬೇಕು ಪ್ರಿಯ ಅದೇ ಇಲ್ಲಿ ನಾವು ನೋಡೋದು ಪ್ರಿಯರೇ ವಾಕ್ಯ ಓದಿ ಎಂತ ಒಂದು ನಂಬಿಕೆ ಮಾತು ನಮಗೂ ಕೂಡ ಆ ರೀತಿಯಾದ ಒಂದು ನಂಬಿಕೆ ಇರ್ಬೇಕು ದೇವರ ವಾಕ್ಯದಲ್ಲಿ ದೇವರ ಯೋಜನೆಯಲ್ಲಿ ನಮ್ಗೆ ಇರ್ಬೇಕು ಪ್ರಿಯರ್ ಏನೋ ನೇಮ್ ಶೇಕ್ ನಾವು ಜೀವನ ಮಾಡುವಂತ ಒಂದು ಲೈಫ್ ಇಲ್ಲ ಇದು ದಿಸ್ ಇಸ್ ಟ್ರೂತ್ ನಾವು ಓದ್ತಾ ಇರುವಂತ ಸತ್ಯನೋ ನಿಜ ದೇವ್ರ ಡಿವೈನ್ ಪ್ಲಾನ್ ಇಸ್ ಟ್ರೂತ್ ನಡದೆ ನಡೀತದೆ ನಡೀತಾ ಇದೆ ನಾವು ಕಣ್ಣು ಕೂಡ ಕಣ್ಣಲ್ಲಿ ಏನ್ ಮಾಡ್ತಾ ಇದ್ದ ನೋಡ್ತಾ ಇದೀವಿ ಆ ರೀತಿಯಾದ ಯೋಸೆಪ್ ಯೋಚ ನಂಬಿಕೆ ನಮ್ಗೂ ಕೂಡ ಇರಬೇಕು ಎಕ್ಸೋಡಸ್ ತರ್ಟೀನ್ ಚಾಪ್ಟರ್ ನೈನ್ಟೀನ್ ವರ್ಸ್ ಓದ್ಬೇಡ ಇದಲ್ಲದೆ ಯೋಸೆಫನು ಇಸ್ರಾಯೇಲರಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಮರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವುದಾದದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾದ ಪ್ರಮಾಣವನ್ನು ಮಾಡಿಸಿದ್ದರಿಂದ ಅದು ನೋಡಿ ಇದನ್ನ ನಮ್ಗೆ ಇದು ಏನ್ ಅಂದ್ರೆ ಪ್ರೀತಿಯ ಸೋರರೇ ಇದು ಯೋಸೆಫನ ಒಂದು ನಂಬಿಕೆ ಅದು ಪ್ರಿಯರೇ ರೀ ಬೈಬ್ಲಲ್ಲಿ ಹಲವಾರು ಎಕ್ಸಾಂಪಲ್ಸ್ ಗಳಿದೆ ಅಲ್ವಾ ನಾಶದ ಬಗ್ಗೆ ಬೈಬ್ಲಲ್ಲಿ ಹಲವಾರು ಎಕ್ಸಾಂಪಲ್ಸ್ ಇದೆ ಅದೇ ರೀತಿಯಾಗಿ ಈ ಲೋಕ ಕೂಡ ಹಿಂಗಿರಲ್ಲ ಇರಲ್ಲ ಹಿಂಗೇ ಇರಲ್ಲ ಬೇಗನೆ ಏನಾಗುತ್ತೆ ನಾಶ ಆಗತ್ತೆ ತುಂಬಾ ಹತ್ತಿರದಲ್ಲಿ ಇದೆ ಓಕೆನಾ ಆದ್ರಿಂದ ಕೊನೆಯದಾಗಿ ಈ ಒಂದು ಪಾಠದಲ್ಲಿ ಮೋಸ ನಮ್ಗೆ ದೇವ್ರ ಏನ್ ಮಾಡ್ತಾರ ಅವರು ಒಂದು ದೇವರ ರಾಜ್ಯವನ್ನ ಸ್ಥಾಪನೆ ಮಾಡೇ ಮಾಡ್ತಾರೆ ಅಲ್ವಾ ಹೆವೆನ್ಲಿ ಅಂಡ್ ಎರ್ತ್ಲಿ ಕ್ಲಿ ಕಿಂಗ್ಡಮ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೇಗನೆ ಅದು ಸ್ಥಾಪನೆ ಆಗೇ ಆಗತ್ತೆ ಪ್ರೀತಿ ಸರಸ್ ಅದೇ ನಾನು ಹೇಳಿದ ಪ್ರಕಾರ ನಾನಿಲ್ಲಾಂದ್ರೆ ಏನ್ ಏನಾಗಲ್ಲ ಅಂತ ನಾವು ಯಾರು ಏನ್ ಮಾಡಬಾರ್ದು ಅನ್ಕೋಬಾರ್ದು ಆ ನಾನೇ ಅಂತ ಯಾರು ಅನ್ಕೋಬಾರ್ದು ನಾವಿಲ್ಲ ಇದ್ರು ಕೂಡ ಇಲ್ಲಾಂದ್ರು ಕೂಡ ದೇವ್ರು ಏನ್ ಮಾಡ್ತಾರೆ ತನ್ನ ಯೋಜನೆವನ್ನ ನೆರವೇರೆ ನೆರವೇರಿಸ್ತಾರೆ ಆದ್ರಿಂದ ದೇವ್ರು ಮೋಸ ಗೆಳಿದಂತ ಮೋಸೆ ಇಷ್ಟೆಲ್ಲರ್ಗೆಲ್ಲಿದಂತ ಮಾತು ಏನಂತ ನೋಡ್ಬೇಕಾದ್ರೆ ಸರಿ ಅದಿನ್ನೊಂದ್ಸರಿ ವಾಕ್ಯ ಹದ್ನಾಲ್ಕನೇ ಅಧ್ಯಾಯ ಹದ್ಮೂರನೇ ವಾಕ್ಯ ಆದರೆ ಮೋಸ ಹ್ಮ್ ಅಂಜಬೇಡಿರಿ ಅಂಜ ಬೇಡಿರಿ ಹೇಳ್ತಾ ಇರೋದು ನಮ್ಮ ಸ್ವಾಮಿ ಏನ್ ಹೇಳ್ತಾರೆ ನಮ್ಗೆ ಡು ನಾಟ್ ಫಿಯರ್ ಅಂಜಬೇಡಿರಿ ಬೇಡಿರಿ ಹ್ಮ್ ಸುಮ್ಮನೆ ನಿಂತುಕೊಂಡಿ ಸುಮ್ಮನೆ ನಿಂತ್ಕೊಳ್ರಿ ಅದ್ರೆ ಏನು ಕೆಲಸ ಮಾಡಿದ್ರೆ ನಿಂತ್ಕೋಬೇಕಂತ ಅಲ್ಲ ಅದೇ ಏನು ನಾನು ಅಂತ ಒಂದು ಏನಿಲ್ಲ ಒಂದು ಮೈಂಡ್ ಇಲ್ದೆ ಸುಮ್ನೆ ನಿಂತ್ಕೊಳ್ಳಿ ಹ್ಮ್ ಹ್ಮ್ ನಿಮ್ಮನ್ನು ರಕ್ಷಿಸುವ ರೀತಿಯ ನೋಡಿರಿ ಅದನ್ನ ನಾವು ಸುಮ್ಮನೆ ನಿಂತ್ಕೋಬೇಕು ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸಿ ದಾಲ್ವೇಷನ್ ಅದು ಪ್ರೀತಿಯ ಸ್ವರೇ ಈ ರೀತಿಯಾಗಿ ದೇವರು ಈ ಒಂದು ಅದ್ಭುತವನ್ನ ಮಾಡಿದ ಕಥೆ ಅಲ್ಲ ಇದು ನಿಜವಾಗಿ ನಡೆದಂತ ಘಟನೆ ಅದು ನಮ್ಗೆ ಒಂದು ಟೈಪ್ ಅದೇ ರೀತಿಯಾಗಿ ಇವಾಗ ಕೂಡ ಏನಾಗುತ್ತೆ ನಡೀತದೆ ದೇವರು ಯಾವ ರೀತಿಯಾಗಿ ದೇವರ ಮಕ್ಕಳನ್ನ ರಕ್ಷಿಸಿ ದುಷ್ಟರಾದಂತಹ ಅಗಿಯುಕ್ತನ ನಾಶನ ಮಾಡಿದ್ರು ಅದೇ ರೀತಿಯಾಗಿ ದೇವರ ಮಕ್ಕಳನ್ನ ರಕ್ಷಿಸಿ ಏನ್ ಮಾಡ್ತಾರೆ ಈ ದುಷ್ಟರ್ಗಳನ್ನೆಲ್ಲ ನಾಶ ಮಾಡುವಂತ ಸಮಯ ತುಂಬಾ ಹತ್ತರ ಆಗಿದೆ ಅದರಿಂದ ಪ್ರೀತಿಯ ಸರಸ್ವರಿ ಈ ದಿನದಲ್ಲಿ ಈ ಒಂದು ಪಾಠವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ಕೃಪೆ ಮಾಡಿದಂತ ನಮ್ಮ ತಂದೆಯಾದ ದೇವರಿಗೂ ನಮ್ಮ ಕರ್ತನ ಸ್ವಾಮಿ ಕೂಡ ವಂದನೆಗಳು ಸುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಕುಡಿರುವಂತ ಎಲ್ಲರಿಗೂ ಕೂಡ ತಾಳ್ಮೆಯಿಂದ ಈ ಪಾಠವನ್ನು ಕೇಳಿದಿಕ್ಕಾಗಿ ಕೂಡ ವಂದನೆಗಳನ್ನು ಹೇಳ್ಕೊಳ್ಳುತ್ತಾ ಈ ಒಂದು ಪಾಠವನ್ನ ಮುಗಿಸ್ತೇನೆ ದೇವ್ರು ನಮ್ಮಲ್ಲನ್ನ ಕೂಡ ಆಶೀರ್ವದಿಸಲಿ ಆಮೇಲೆ ಕೃಷ್ಣರಲ್ಲಿ ಪ್ರೀತಿಯ ಸೋದರ ಸಹೋದರಿರೇ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ವಿಷಯವಾಗಿ ನಮ್ಮಿಂದ ಎಲ್ಲವೂ ಸಾಧ್ಯ ಆಗೋದಿಲ್ಲ ದೇವರಿಂದ ಎಲ್ಲವೂ ಸಾಧ್ಯ ಸನಾತನ ಮಾರ್ಗ ಸನಾತನ ಧರ್ಮ ಸನಾತನದ ದೇವರು ಏಕೈಕ ದೇವರು ಸತ್ಯ ದೇವರು ಯಹೋವ ದೇವರು ಅವರಿಂದ ಎಲ್ಲವೂ ಸಾಧ್ಯ ತನ್ನ ಸ್ವಂತ ಮಕ್ಕಳಾದಂಥ ಇಸ್ರಾಳ್ಗೆ ಮಾಡಿರ್ತಕ್ಕಂಥ ಹನ್ನೊಂದನೇ ಬಾಧದಿಂದ ಬಾಧೆಯಿಂದ ಹನ್ನೊಂದನೇ ಅದ್ಭುತ ಯಾವ ರೀತಿಯಾಗಿ ಲೈವ್ ಆಗಿ ಯಾವ ರೀತಿಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯುಗಾಂತ್ಯಕ್ಕೆ ಬಂದಿರತಕ್ಕಂಥ ನಮಗೆ ಈ ಒಂದು ಸತ್ಯ ಮಾದ ಮಾರ್ಗವನ್ನು ಅನುಸರಿಸತಕ್ಕಂಥ ಸತ್ಯ ಮಕ್ಕಳಿಗೆ ಯಾವ ರೀತಿಯಾದಂಥ ಬಿಡುಗಡೆ ಇದರೊಂದಿಗೆ ದೇವರು ಪಕ್ಷಪಾತಿ ಅಲ್ಲ ಎಲ್ಲರಿಗೂ ಕೂಡ ದೇವರ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ಎಲ್ರಿಗೂ ವಿಮೋಚನೆ ಇದೆ ಎಂಬತಕ್ಕಂಥ ವಿಷಯವನ್ನ ದೇವರು ನಮಗೆ ತಿಳಿಯಪಡಿಸಿ ಇಂಥ ಒಂದು ಪಾಠವನ್ನ ನಮ್ಗೆ ಕೊಟ್ಟಿದ್ದಾರೆ ದೇವರು ಯಹೋವ ದೇವರು ಯಹೋವ ದೇವರಿಗೆ ಹೆಸರು ಕ್ರಿಸ್ತರ ಮೂಲಕವಾಗಿ ಸ್ತುತಿ ಸ್ತೋತ್ರಗಳನ್ನ ಹೇಳ್ತಾ ಈಗ ಹಾಡ್ತಕ್ಕಂತ ಸಂಗೀತಗಳಲ್ಲಿ ಎಲ್ಲರೂ ಕೂಡಿ ಹಾಡುವ ಎಂಬತಕ್ಕಂತ ಸಂಗೀತವನ್ನ ಆಡಿಕೊಳ್ಳ Thank okay. you. Thank mm -hmm. you.